ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಒಂದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಹಾಗೆ ಈ ಸಂಚಿಕೆಯಲ್ಲೂ ಕೂಡ ಒಂದು ವಿಚಾರದೊಂದಿಗೆ ನಮ್ಮ ಡಾಕ್ಟರ್ ಜೊತೆ ನಾನು ಬಂದಿದ್ದೇನೆ ಇವತ್ತು ನಾವು ಮಾತನಾಡುತ್ತಿರುವಂತಹ ವಿಷಯ ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ಚಿಕಿತ್ಸೆಯ ಬಗ್ಗೆ ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡುತ್ತೇವೆ ನಮ್ಮ ಡಾಕ್ಟರ್ ಮೂಲಕ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನಿಲ್ ಮುಂಡ್ಕೂರು ಇವರು ಮಕ್ಕಳ ರೋಗ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾರೆ ಕೆಎಂಸಿ ಮಣಿಪಾಲದಲ್ಲಿ ಮೊದಲನೇದಾಗಿ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ಮಕ್ಕಳಲ್ಲಿ ಒಂದು ಆಂಟಿಬಯೋಟಿಕ್ಸ್ ಚಿಕಿತ್ಸೆಯ ಬಗ್ಗೆ ಅಂದ್ರೆ ಯಾವಾಗ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಹಾಗೆ ಆಂಟಿಬಯೋಟಿಕ್ ಚಿಕಿತ್ಸೆ ಅಂತ ಹೇಳಿದ್ರೆ ಏನು ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಇವತ್ತು ಮಾತಾಡ್ತಾ ಹೋಗ್ತೇವೆ ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಏನು ಆಂಟಿಬಯೋಟಿಕ್ಸ್ ಅಂದರೆ ಪ್ರತ್ಯೌಷಧಗಳು ಅಥವಾ ಪ್ರತಿಜೀವಕಗಳು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಆದರೆ ಕಾಮನ್ ಆಗಿ ಆಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತಾರೆ ಈ ಆಂಟಿಬಯೋಟಿಕ್ಸ್ಗಳು ಏನು ಅಂತ ಹೇಳಿದರೆ ಇವುಗಳು ಒಂದು ಥರದ ರಾಸಾಯನಿಕ ವಸ್ತುಗಳು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿಂದ ಇನ್ಫೆಕ್ಷನ್ ಸೋಂಕು ತಲುಕಿದಾಗ ಆ ಬ್ಯಾಕ್ಟೀರಿಯಾಗಳ ದೇಹದ ಒಳಗೋಗಿ ಅವುಗಳ ಜೀವಕೋಶಗಳ ಒಳಗೆ ಹೋಗಿ ಈ ಬ್ಯಾಕ್ಟೀರಿಯಾಗಳ ಜೀವಕೋಶಗಳನ್ನು ನಾಶಪಡಿಸುವಂತಹ ಈ ಕೆಮಿಕಲ್ಸ್ಗೆ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಅವುಗಳಿಗೆ ಗುಣಪಡಿಸಲು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಬಳಸುವಂತಹ ರಾಸಾಯನಿಕ ಪದಾರ್ಥಗಳಿಗೆ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಪ್ರತಿಜೀವಕಗಳು ಅಂತ ಹೇಳ್ತೇವೆ ಓಕೆ ಆ್ಯಂಟಿಬಯೋಟಿಕ್ಸ್ ಅಥವಾ ಏನನ್ನ ಕನ್ನಡದಲ್ಲಿ ಅದನ್ನ ಪ್ರತಿಜೀವಕಗಳು ಅಂತ ನಾವು ಹೇಳ್ತೇವೆ ಹಾಗೆ ಈ ಆ್ಯಂಟಿಬಯೋಟಿಕ್ಸ್ನ ಯಾವ ಕಾರಣಕ್ಕೆ ವೈದ್ಯರು ಉಪಯೋಗಿಸ್ತಾರೆ ಅನ್ನುವಂಥದ್ದು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ನೀವು ಹೇಳಬೇಕು ಒಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದರೆ ಆ್ಯಂಟಿಬಯೋಟಿಕ್ಸ್ಗಳನ್ನು ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ಇನ್ಫೆಕ್ಷನ್ಗಳಿಗೆ ಮಾತ್ರ ಯೂಸ್ ಮಾಡಲಾಗುತ್ತೆ ನಮ್ಮ ದೇಹಕ್ಕೆ ಬ್ಯಾಕ್ಟೀರಿಯಾಗಳಿಂದ ಸೋಂಕುಂಟಾಗಬಹುದು ವೈರಸ್ಸಿಂದ ಸೋಂಕುಂಟಾಗಬಹುದು ಫಂಗಸ್ಸಿಂದ ಸೋಂಕುಂಟಾಗಬಹುದು ಅಥವಾ ಪ್ಯಾರಾಸೈಟ್ಗಳಿಂದ ಸೋಂಕುಂಟಾಗಬಹುದು ಹಲವಾರು ಕಾರಣಗಳಿಂದ ಸೋಂಕುಂಟಾಗಬಹುದು ಅಥವಾ ಕಾಯಿಲೆ ಉಂಟಾಗಬಹುದು ಆದರೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ಕಾಯಿಲೆಯನ್ನು ಗುಣಪಡಿಸಲು ಮಾತ್ರ ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡಲಾಗುತ್ತದೆ ಬೇರೆ ಯಾವುದೇ ಕಾರಣಗಳಿಗೆ ಈ ಆ್ಯಂಟಿಬಯೋಟಿಕ್ಸ್ಗಳು ಕೆಲಸ ಮಾಡುವುದಿಲ್ಲ ಹಾಗಾಗಿ ಅದನ್ನು ಉಪಯೋಗಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಓಕೆ ಡಾಕ್ಟರ್ ಹಾಗೆ ಜ್ವರ ಬರ್ತದೆ ಅಂದರೆ ಕೆಲವರಿಗೆ ಒಂದು ಸಣ್ಣ ಪುಟ್ಟ ಜ್ವರಗಳು ಬರ್ತದೆ ಕೆಲವರಿಗೆ ಬೇರೆ ಬೇರೆ ರೀತಿಯ ಜ್ವರಗಳು ಬರ್ತದೆ ಆಗ ಅಂದರೆ ಇದು ಎಲ್ಲ ರೀತಿಯ ಒಂದು ಜ್ವರಗಳಿಗೂ ಕೂಡ ನಾವು ಅಂದರೆ ಅಗತ್ಯ ಇದೆಯಾ ಈ ಆ್ಯಂಟಿಬಯೋಟಿಕ್ಸ್ ಅಂತ ಹಾಂ ಭಾಳ ಮೂಲಭೂತ ಪ್ರಶ್ನೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ನೋಡ್ತೀವಿ ಒಂದು ಆ್ಯಂಟಿಬಯೋಟಿಕ್ಸ್ ಹಾಕ್ತಾರೆ ಪ್ರತಿ ಹೋದ ತಕ್ಷಣ ಡಾಕ್ಟರ್ಗಳು ವೈದ್ಯರುಗಳು ಆ್ಯಂಟಿಬಯೋಟಿಕ್ ಹಾಕ್ತಾರೆ ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ ಹಾಕ್ತಾರೆ ಇದೆಲ್ಲ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳು ನಾನು ಯಾಕೆ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಹೆಚ್ಚಿನ ಸಂದರ್ಭದಲ್ಲಿ 60% ಇನ್ಫೆಕ್ಷನ್ ಇದ್ದಾಗ ಸೋಂಕು ತಗುಲಿರುವಾಗ ಆ್ಯಂಟಿಬಯೋಟಿಕ್ಸ್ನ ಅವಶ್ಯಕತೆ ಇರುವುದಿಲ್ಲ ಯಾಕಂತೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಮಾತ್ರ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ಸೋಂಕು ಉಂಟಾದಾಗ ಮಾತ್ರ ನಮಗೆ ಆ್ಯಂಟಿಬಯೋಟಿಕ್ಸ್ನ ಅವಶ್ಯಕತೆ ಇರುತ್ತೆ ಆದರೆ 60% ಕಾಯಿಲೆಗಳು ಬ್ಯಾಕ್ಟೀರಿಯಾದಿಂದ ಅಲ್ಲದೇ ಇರುವಾಗ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಟ್ಟು ಏನೂ ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಹೆಚ್ಚಿನ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡುವುದಿಲ್ಲ ಅಗತ್ಯ ಇದ್ದಾಗ ಮಾತ್ರ ಆ್ಯಂಟಿಬಯೋಟಿಕ್ಗಳನ್ನು ಯೂಸ್ ಮಾಡ್ತೇವೆ ಇಲ್ಲದಿದ್ದರೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಈಗ ಬಿ ಪಿ ಶುಗರ್ ಡಯಾಬಿಟೀಸ್ ಹೈಪರ್ ಟೆನ್ಷನ್ನು ತಲೆನೋವು ಮೈಗ್ರೇನ್ ಅಂತ ಹೇಳ್ತೇವೆ ಇಂಥ ಕಾಯಿಲೆಗಳೆಲ್ಲ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಿ ಪ್ರಯೋಜನ ಆಗೋದಿಲ್ಲ ಸೊ ಅಥವಾ ವೈರಲ್ ಇನ್ಫೆಕ್ಷನ್ಗಳಿದ್ದರೆ ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ಗೆ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಅಗತ್ಯತೆ ಬರುವುದಿಲ್ಲ ಓನ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಮಾತ್ರ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡ್ತೇವೆ ಓಕೆ ಹಾಗಾಗಿ ಏನು ಎಲ್ಲ ಥರದ ಏನು ಜ್ವರಕ್ಕೆ ಆಗುವಂಥ ಒಂದು ಆ್ಯಂಟಿಬಯೋಟಿಕ್ಸ್ ದೊರೆಯುತ್ತದೆಯಾ ಅಂತ ನಾನು ಕೇಳಬೇಕಾದಂಥದ್ದು ಅಂದರೆ ಹೆಚ್ಚಿನವ್ರಿಗೆ ಕೇಳುವಂಥ ಕ್ವಶನ್ಸ್ ಇದು ಸರ್ ನೀವು ಹೇಳಬೇಕು ಕೇಳೋದಕ್ಕಿಂತಲೂ ಜಾಸ್ತಿ ಹೆಚ್ಚಿನ ಸಂದರ್ಭದಲ್ಲಿ ಜನರು ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಮಿಸ್ಯೂಸ್ ಮಾಡ್ತಾರೆ ನಾನು ಯಾಕೆ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಯಾಕೆ ಅಂತ ಹೇಳಿದರೆ ಕಳೆದ ಸಲ ವೈದ್ಯರು ನಾನು ಕೆಮ್ಮು ಶೀತ ಜ್ವರ ಹೋಗಿದ್ದಾಗ ಇದೇ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದರು ಈ ಸಲ ನಾನೇ ತಗೊಂಡು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳುವಂಥದ್ದು ಅಥವಾ ಕಳೆದ ಸಲ ಜ್ವರ ಇದ್ದಾಗ ನನಗೆ ಈ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದರು ಡಾಕ್ಟ್ರು ಹಾಗಾಗಿ ಈ ಸಲ ಅದು ಆ್ಯಂಟಿಬಯೋಟಿಕ್ ನನಗೆ ತಾಗ್ತದೆ ಹಾಗಾಗಿ ನಾನು ಇದೇ ಆ್ಯಂಟಿಬಯೋಟಿಕ್ಸನ್ನು ಕೊಡ್ತೇನೆ ಅಂತ ಇದು ತಪ್ಪು ಕಲ್ಪನೆ ಡಾಕ್ಟರ್ಗಳು ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡುವಾಗ ಯಾವ ಥರನಾದಂತಹ ಬ್ಯಾಕ್ಟೀರಿಯಾದಿಂದ ಈ ಸೋಂಕು ತಗುಲಿರಬಹುದು ಎಂಬುದನ್ನು ಯೋಚನೆ ಮಾಡಿ ಕೆಲವು ಸಂದರ್ಭಗಳಲ್ಲಿ ಅದನ್ನ ಟೆಸ್ಟ್ ಮಾಡಿ ಪತ್ತೆ ಹಚ್ಚಿ ಆಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಸೋ ಕೆಮ್ಮು ಶೀತಕ್ಕೆ ಹಲವಾರು ಬ್ಯಾಕ್ಟೀರಿಯಾಗಳು ಕಾರಣಗಳಿವೆ ಹಲವಾರು ಬ್ಯಾಕ್ಟೀರಿಯಾಗಳು ಸುಮಾರು 25 ರಿಂದ 30 ತರದ ಬ್ಯಾಕ್ಟೀರಿಯಾಗಳಿಂದ ಈ ಕೆಮ್ಮು ಶೀತ ಜ್ವರ ಬರಬಹುದು ಅಥವಾ ಬೇದಿ ಆಗುವಂತದ್ದು ಒಂದು 7 ರಿಂದ 10 ತರದ ಬ್ಯಾಕ್ಟೀರಿಯಾಗಳಿಂದ ಬೇದಿ ಆಗುವಂತದ್ದು ಅಥವಾ ಇನ್ಫೆಕ್ಷನ್ ಆಗುವಂತದ್ದು ಇಂತಹ ಬ್ಯಾಕ್ಟೀರಿಯಾಗಳಿಗೆ ಎಲ್ಲಾ ಬ್ಯಾಕ್ಟೀರಿಯಾಗಳಿಗೆ ಆಗುವಂತ ಆಂಟಿಬಯೋಟಿಕ್ಸ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಈ ಆಂಟಿಬಯೋಟಿಕ್ಸ್ ಯೂಸೇಜ್ ಅಲ್ಲಿ ಆಂಟಿಬಯೋಟಿಕ್ಸ್ ಅನ್ನು ಉಪಯೋಗ ಮಾಡುವಾಗ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಮೂರು ಇದೆ ಒಂದು appropriate choice appropriate dose and appropriate duration ಅಂದ್ರೆ ಕೆಮ್ಮು ಶೀತ ಬಂದಾಗ ಬೇರೆ ಕೆಮ್ಮು ಜಾಸ್ತಿ ಇದ್ದಾಗ ಆಂಟಿಬಯೋಟಿಕ್ಸ್ ಬೇರೆ ಇರುತ್ತೆ ಶೀತ ಜಾಸ್ತಿ ಇದ್ದಾಗ ಆಂಟಿಬಯೋಟಿಕ್ಸ್ ಬೇರೆ ಇರುತ್ತೆ ಮತ್ತೆ ಕೆಮ್ಮು ಶೀತ ಅಲ್ಲದೆ ಮೂಗು ಬ್ಲಾಕ್ ಇದ್ದಾಗ ಆಂಟಿಬಯೋಟಿಕ್ಸ್ ಬೇರೆ ಇರಬಹುದು ಕಿವಿ ನೋವು ಅಥವಾ ಕಿವಿ ಸೋರುವಾಗ ಆಂಟಿಬಯೋಟಿಕ್ಸ್ ಬೇರೆ ಇರಬಹುದು ಕೆಮ್ಮು ಮತ್ತೆ ದಮ್ಮು ಇದ್ದಾಗ ಆಂಟಿಬಯೋಟಿಕ್ಸ್ ಬೇರೆ ಇರಬಹುದು ಸೋ ನೀವು ಪ್ರತಿ ಸಲ ಕೆಮ್ಮು ಬಂದಾಗ ಇದರಲ್ಲೆಲ್ಲ ಈ 5 ನಾನು ವಿಧಾನಗಳಲ್ಲಿ ಹೇಳಿದ್ರಲ್ಲಿ ಸಹ ಕೆಮ್ಮು ಇರ್ತದೆ ಸೋ ಕೆಮ್ಮಿದ್ದಾಗ ಡಾಕ್ಟರ್ ವೈದ್ಯರು ಕಡೆ ಸಲ ಈ ಆಂಟಿಬಯೋಟಿಕ್ ಕೊಟ್ಟಿದ್ರು ಹಾಗಾಗಿ ಈಗ ಸಲ ಸಹ ಆಂಟಿಬಯೋಟಿಕ್ ಆಗ್ತದೆ ಹೇಳುವಂತದ್ದು ತಪ್ಪು ಯಾಕಂತ ಹೇಳಿದ್ರೆ ಯಾವ ಬ್ಯಾಕ್ಟೀರಿಯಾದಿಂದ ಈ ತರ ಕಾಯಿಲೆ ಬಂದಿರಬಹುದು ಕಿವಿ ಸೋರುವಾಗ ಅದರಲ್ಲಿರುವಂತ ಬ್ಯಾಕ್ಟೀರಿಯಾಗಳೇ ಬೇರೆ ಮೂಗಲ್ಲಿ ಶೀತ ಆಗಿರುವಾಗ ಅದರಲ್ಲಿರುವಂತ ಬ್ಯಾಕ್ಟೀರಿಯಾಗಳೇ ಬೇರೆ ಶ್ವಾಸಕೋಶದಲ್ಲಿ ನಂಜಾಗಿರುವಾಗ ಅದರದ ಬ್ಯಾಕ್ಟೀರಿಯಾಗಳೇ ಬೇರೆ ಆಯಾಯ ಬ್ಯಾಕ್ಟೀರಿಯಾಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಆಂಟಿಬಯೋಟಿಕ್ಸ್ ಗಳನ್ನು ಕೊಡ್ತಾ ಇರ್ತೇವೆ ಹೊರತು ಎಲ್ಲಾ ಆಂಟಿಬಯೋಟಿಕ್ಸ್ ಗಳು ಎಲ್ಲಾ ಇನ್ಫೆಕ್ಷನ್ ಗಳಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಷ್ಟು ಮಾತ್ರವಲ್ಲ ಡೋಸ್ ಫಾರ್ ಎಕ್ಸಾಂಪಲ್ ಈಗ ಸೆಫ್ಟ್ರಿಯಾಕ್ಸೋನ್ ಅಂತ ನಾವು ಒಂದು ಆಂಟಿಬಯೋಟಿಕ್ ಯೂಸ್ ಮಾಡ್ತೇವೆ ಮೊದಲು ಕ್ಲೋರಾಂಫೆನಿಕಲ್ ಅಂತ ಒಂದು ಆಂಟಿಬಯೋಟಿಕ್ ಯೂಸ್ ಮಾಡ್ತಾ ಇರೋದು ಅದು ಕೇವಲ ನ್ಯೂಮೋನಿಯಾ ಇನ್ಫೆಕ್ಷನ್ ಅಂತ ಹೇಳಿದ್ರೆ 50 ಮಿಲಿಗ್ರಾಂ ಪರ್ ಕೆಜಿ ಬಾಡಿ weight ಅಲ್ಲಿ ಯೂಸ್ ಅಂದರೆ ಪ್ರತಿ ಮಗುವಿನ ಪ್ರತಿ ಕೆಜಿಗೆ 50 ಮಿಲಿಗ್ರಾಂ ಯೂಸ್ ಮಾಡ್ತಾ ಇರೋದು ಆದರೆ ಅದೇ ಆಂಟಿಬಯೋಟಿಕ್ಸ್ ಅನ್ನು ನಾವು ನ್ಯೂಮೋನಿಯಾ ಅಥವಾ ಟೈಫಾಯ್ಡ್ ನಲ್ಲಿ ಬರುವಾಗ ಅದು 100 ಮಿಲಿಗ್ರಾಂ ಗೆ ಸ್ಟಾರ್ಟ್ ಮಾಡ್ತೇವೆ ಅಥವಾ ಸೀರಿಯಸ್ ಮೆನಿಂಜೈಟಿಸ್ ಮೆದುಳು ಜ್ವರ ಬಂದಾಗ ಅದೇ ಆಂಟಿಬಯೋಟಿಕ್ ಅನ್ನು 150 ಮಿಲಿಗ್ರಾಂ ಪರ್ ಕೆಜಿ ಡೋಸ್ ಅಲ್ಲಿ ಯೂಸ್ ಮಾಡ್ತೇವೆ ಅಂದ್ರೆ ಡೋಸು ಸಹ ಕೆಲವು ಸಲ ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಸೋ appropriate choice appropriate dose appropriate duration ಶೀತಕ್ಕೆ ಮುಜರ ಕೆಲವು ಸಲ ಶೀತಕ್ಕೆ ಮುಜರ ಬರೇ ಮೂಗಿನ ಇನ್ಫೆಕ್ಷನ್ ಇಂದ ಬಂದಿರ್ತದೆ ಅಥವಾ ಮೂಗಿನ ಕುಹರದ ಇನ್ಫೆಕ್ಷನ್ ಇಂದ ಬಂದಿರ್ತದೆ ಅಂತ ಸಂದರ್ಭದಲ್ಲಿ 5 ದಿವಸದ ಆಂಟಿಬಯೋಟಿಕ್ ಸಾಕಾಗ್ತದೆ ಕೆಲವು ಸಲ ಟಾನ್ಸಿಲೈಟಿಸ್ ಅಥವಾ ಫ್ಯಾರಿಂಜೈಟಿಸ್ ಅಂದರೆ ಗಂಟಲು ಕುಹರ ಅಥವಾ ಟಾನ್ಸಿಲ್ ಇನ್ಫೆಕ್ಷನ್ ಆದಾಗ 5 ರಿಂದ 7 ದಿವಸದವರೆಗೆ ಆಂಟಿಬಯೋಟಿಕ್ ಕೊಡಬೇಕಾಗುತ್ತೆ ಕಿವಿ ನೋವು ಇದ್ದಾಗ ಕೆಲಸರಿಂದ 10 ರಿಂದ 14 ದಿವಸದ ಆಂಟಿಬಯೋಟಿಕ್ ಕೊಡಬೇಕಾಗುತ್ತದೆ ಮೆನಿಂಜೈಟಿಸ್ ಇದ್ದಾಗ 10 ರಿಂದ 14 ದಿವಸದ ಆಂಟಿಬಯೋಟಿಕ್ ಕೊಡಬೇಕಾಗುತ್ತದೆ ಸೈನಸೈಟಿಸ್ ಇತ್ತು ಅಂತ ಹೇಳಿದ್ರೆ ಕೆಲಸ 5 ರಿಂದ 6 ವಾರದ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತದೆ ಸೋ ಡ್ಯೂರೇಷನ್ ಅದು ಸಹ ಎಲ್ಲಿ ಇನ್ಫೆಕ್ಷನ್ ಆಗಿದೆ ಹೇಗೆ ಇನ್ಫೆಕ್ಷನ್ ಆಗಿದೆ ಎಷ್ಟು ಸೀರಿಯಸ್ ಇನ್ಫೆಕ್ಷನ್ ಆಗಿದೆ ಇದರ ಮೇಲೆ ಡಿಪೆಂಡ್ ಆಗ್ತದೆ appropriate choice dose duration of antibiotics ನಾವು ಕೊಡಲಿಲ್ಲ ಅಂತಾದರೆ ಆಂಟಿಬಯೋಟಿಕ್ಸ್ ಗಳು ಯೂಸ್ ಆಗೋದಿಲ್ಲ ವೇಸ್ಟ್ ಆಗ್ತವೆ ಮತ್ತು ಆಂಟಿಬಯೋಟಿಕ್ಸ್ ಇಂದ ಆಗುವಂತ ದುಷ್ಪರಿಣಾಮಗಳೇ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ನಮಗೆ ಉಪಯೋಗ ಆಗೋದಿಲ್ಲ ಹಾಗಾಗಿ ಎಲ್ಲಾ ಕಾಯಿಲೆಗಳಿಗೆ ಆಗುವಂತ ಒಂದೇ ಆಂಟಿಬಯೋಟಿಕ್ ಯಾವುದೂ ಇಲ್ಲ ಅದನ್ನ ನಾವು ಆಯಾಯ ಸಂದರ್ಭದಲ್ಲಿ ಆಯಾಯ ಕಾಯಿಲೆಗೆ ಯಾವ ತರದನಾದಂತ ಆಂಟಿಬಯೋಟಿಕ್ಸ್ ಬೇಕಾ ಅದರ ಆಧಾರದ ಮೇಲೆ ನಾವು ಯೂಸ್ ಮಾಡಬೇಕಾಗುತ್ತದೆ ಆಯಾಯ ಕಾಯಿಲೆಗೆ ತಕ್ಕಂತೆ ಆಯಾ ಅಂದ್ರೆ ಆಂಟಿಬಯೋಟಿಕ್ಸ್ ಅನ್ನ ನೀವು ಯೂಸ್ ಮಾಡ್ತೀರಾ ಹಾಗೆ ಡಾಕ್ಟರ್ ಈಗ ಒಬ್ಬ ವ್ಯಕ್ತಿ ಹುಷಾರಿಲ್ಲ ಅಂತ ಬಂದಾಗ ಆಸ್ಪತ್ರೆಗೆ ಬಂದಾಗ ಅವರಿಗೆ ನೀವು ಈಗ ಆಂಟಿಬಯೋಟಿಕ್ಸ್ ಕೊಡಬೇಕೆ ಅಥವಾ ಬೇಡವೇ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಾ ಇದು ಮತ್ತೊಂದು ಮೂಲಭೂತ ಪ್ರಶ್ನೆ ಯಾಕಂದ್ರೆ ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಈ ರೋಗಿಗಳು ಮೆಡಿಕಲ್ ಶಾಪಿಗೆ ಡೈರೆಕ್ಟ್ ಆಗಿ ಹೋಗಿ ಆಂಟಿಬಯೋಟಿಕ್ಸ್ ಅನ್ನ ಚೂಸ್ ಮಾಡಿ ತಗೊಳ್ತಾ ಇರ್ತಾರೆ ನಾನು ಆಗಲೇ ಹೇಳಿದಾಗೆ 60 ರಿಂದ 70% ಜ್ವರ ಕಾಯಿಲೆಗಳಿಗೆ ಕೆಮ್ಮು ಶೀತ ಜ್ವರಗಳಿಗೆ ಆಂಟಿಬಯೋಟಿಕ್ಸ್ ಬೇಕಾಗುವಂತಹ ಅವಶ್ಯಕತೆ ಇರುವುದಿಲ್ಲ ಕೇವಲ ಕೆಮ್ಮು ಶೀತ ದಮ್ಮು ಇದ್ದಾಗ ಅದಕ್ಕೆ ಕೆಮ್ಮು ಶೀತದ ಸಿಂಪ್ಟಮ್ಯಾಟಿಕ್ಸ್ ನಾವು ಟ್ರೀಟ್ಮೆಂಟ್ ಕೆಮ್ಮಿಗೊಂದು ಮದ್ದು ಶೀತಕ್ಕೊಂದು ಮದ್ದು ಅಥವಾ ಕೆಮ್ಮು ಶೀತಕ್ಕೆ ಯಾವುದಾದ್ರೂ ಒಂದು ಕಾಫ್ ಸಿರಪ್ ಕೊಟ್ಟು ಜ್ವರಕ್ಕೆ ಪ್ಯಾರಾಸೆಟಮಾಲ್ ಅಥವಾ ಆ ಥರದ್ದು ಜ್ವರ ಶಮನ ಮಾಡುವಂತಹ ಮದ್ದುಗಳನ್ನು ಕೊಟ್ಟರೆ 2-3 ದಿವಸದಲ್ಲಿ ಆ ವೈರಸ್ ಕಾಯಿಲೆಗಳು ಅಲ್ಲಿಗೆ ಗುಣ ಆಗಿ ಹೋಗ್ತವೆ ವೈರಸ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಕೊಟ್ಟು ಪ್ರಯೋಜನ ಆಗೋದಿಲ್ಲ ಮೊದಲಿದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬಹುದು ವೈರಸ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಕೊಟ್ಟರೆ ಒಂದೇ ವಾರದಲ್ಲಿ ಕಡಿಮೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ 7 ದಿವಸ ಹಿಡಿಯುತ್ತದೆ ಅಂತ ಅಂದರೆ ಅದರಲ್ಲಿ ಕೊಟ್ಟು ಏನು ಪ್ರಯೋಜನ ಆಗೋದಿಲ್ಲ ಅದು 3 ರಿಂದ 7 ದಿವಸದವರೆಗೆ ತಗೊಳ್ತದೆ ಗುಣ ಆಗಲಿಕ್ಕೆ ಹೆಚ್ಚಿನ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಸ್ ಕೊಡದೆ ಈ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕೆ ಆಗುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಕೆಮ್ಮು ಶೀತ ಜ್ವರ ಬರುವಂಥದ್ದು ಕೆಲವು ಸಂದರ್ಭದಲ್ಲಿ ಆಂಟಿಬಯೋಟಿಕ್ಸ್ ಬೇಕೇ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಾವು ಕೊಡಿಸ್ತೇವೆ ಅದಕ್ಕೆ ಕೆಲವು ನಮಗೆ ಕಾರ್ಯವಿಧಾನಗಳು ಇದೆ ಅದನ್ನು ಕ್ಲಿನಿಕಲಿ ಅಂದರೆ ನಾವು ಟೆಸ್ಟ್ಗಳನ್ನು ಮಾಡದೆ ಪತ್ತೆ ಹಚ್ಚಬಹುದಾದಂತಹ ಕೆಲವು ವಿಧಾನಗಳಿವೆ. ಅಂದರೆ ಹೈ ಗ್ರೇಡ್ ಫೀವರ್ ಇತ್ತು ಅಂತೇಳಿ ತುಂಬ ಜ್ವರ ಜಾಸ್ತಿ ಇತ್ತು ಅಂತಾದರೆ, ಮೂರನೇ ನಾಲ್ಕನೇ ದಿವಸವೂ ಜ್ವರ ಪರ್ಸಿಸ್ಟೆಂಟ್ ಆಗಿತ್ತು ಅಂತಾದರೆ, ಅಥವಾ ಅವನ ಪೇಷಂಟಿನ ವೈದ್ಯ ರೋಗಿಯ ಲುಕ್ ಸ್ವಲ್ಪ ಟಾಕ್ಸಿಕ್ ಇನ್ಫೆಕ್ಷನ್ ಆದ ರೀತಿಯಲ್ಲಿ ಉಂಟು ಅಂತಾದರೆ, ಮತ್ತು ಅಥವಾ ಕೆಲವು ಸಲ ಥ್ರೋಟ್ ನೋಡಿದಾಗ, ಗಂಟಲು ನೋಡಿದಾಗ ಗಂಟಲಲ್ಲಿ ಪರ್ಸ್ ಕಾಣೋದು, ಕೀವು ಕಾಣೋದು, ಅಥವಾ ಮೂಗಿನ ಸಿಂಬಳದಲ್ಲಿ ಇನ್ಫೆಕ್ಷನ್ ಕಾಣೋದು, ಅಂಥ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ. ಮತ್ತು ಏನಾಗುತ್ತೆ ಅಂತ ಹೇಳಿದರೆ, ಈ ವೈರಲ್ ಇನ್ಫೆಕ್ಷನ್ 2-3 ದಿವಸದಲ್ಲಿ ಯೂಶ್ವಲಿ ಸಬ್ಸೈಡ್ ಆಗ್ತದೆ. ಹೆಚ್ಚಿನ ವೈರಸ್ಗಳು, ಕೆಮ್ಮು ಶೀತ ಬರೋ ಉಂಟು ಮಾಡಬಲ್ಲ ವೈರಸ್ಗಳು 3-4 ದಿವಸದಲ್ಲಿ ತನ್ನಿಂದ ತಾನಾಗಿಯೇ ಕಡಿಮೆ ಆಗುತ್ತೆ. ದೇಹದ ಇಮ್ಯುನಿಟಿ ಅಂತೇನು ಹೇಳ್ತೀವಿ ನಾವು, ರೋಗ ನಿರೋಧ ಶಕ್ತಿ, ಅದು ಜಾಸ್ತಿಯಾಗಿ ಈ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ವೈರಸ್ ಇನ್ಫೆಕ್ಷನ್ ಬರುವಾಗ ಟ್ರಾನ್ಸಿಯೆಂಟಾಗಿ ಕೆಲವು ದಿನಗಳವರೆಗೆ ದೇಹದಲ್ಲಿ ಇಮ್ಯುನೋ ಡಿಫಿಷಿಯನ್ಸಿ ಬರುತ್ತೆ. ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆದ ಸಂದರ್ಭದಲ್ಲಿ ಈ ಬ್ಯಾಕ್ಟೀರಿಯಾಗಳು ಮತ್ತೆ ನಮ್ಮನ್ನು ಅಟ್ಯಾಕ್ ಮಾಡಿ ಅವುಗಳಿಂದ ಇನ್ಫೆಕ್ಷನ್ ಉಂಟು ಮಾಡ್ತವೆ. ಸೊ 2 ದಿವಸ ಜ್ವರ ಇರ್ತದೆ, 3ನೇ ದಿವಸ ಕಡಿಮೆ ಆಗ್ತದೆ ಅಂತೇಳಿ ಅಂದ್ಕೊಳ್ಳುವಾಗ 4-5ನೇ ದಿವಸ ಮತ್ತೆ ಪುನಃ ಜ್ವರ ಜಾಸ್ತಿ ಆಗಲು ಶುರುವಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ಬ್ಯಾಕ್ಟೀರಿಯಾಗಳು ಮತ್ತೆ ಅಟ್ಯಾಕ್ ಆಗಿ ಇನ್ಫೆಕ್ಷನ್ ಆಗಿರೋದು, ಅಂಥ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ. ಸೊ ಇದೆಲ್ಲ ನಾವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ನೋಡಿಕೊಂಡು, ಅಂದರೆ ಈ ಥರದ ಯಾವುದೆಲ್ಲ ನಿದರ್ಶನಗಳಿದೆ ಅಂತೇಳಿ ನೋಡಿಕೊಂಡು ಅದರ ಮೇಲೆ ನಾವು ಆ್ಯಂಟಿಬಯೋಟಿಕ್ಸನ್ನು ಡಿಸೈಡ್ ಮಾಡ್ತೇವೆ. ಹಾಗಾಗಿ ನನ್ನ ಸಂದೇಶ ಏನು ಅಂತೇಳಿದರೆ, ಯಾವತ್ತೂ ನೀವಾಗಿಯೇ ಆ್ಯಂಟಿಬಯೋಟಿಕ್ಸ್ ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ, ವೈದ್ಯರ ನಿರ್ದೇಶನದ ಮೇಲೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಬೇಕು, ನಾವಾಗಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ಡಾಕ್ಟರ್. ಅದರಿಂದ ಆಗುವ ದುಷ್ಪರಿಣಾಮಗಳು ತುಂಬಾ ಇರ್ತವೆ ಅಂತ ನೀವು ಹೇಳ್ತಿದ್ರೆ, ಆದರೆ ಇನ್ನು ಮುಖ್ಯವಾಗಿ ಮಕ್ಕಳಲ್ಲಿ ಒಂದು ಆಂಟಿಬಯೋಟಿಕ್ಸ್ ಕೊಡುವಾಗ ಬರಬಹುದಾದ ಕೆಲವೊಂದು ತೊಂದರೆಗಳಿರ್ತದೆ, ತೊಂದರೆಗಳು ಏನಾದರೂ ಇದೆಯಾ ಅಂತ ಇದ್ರೆ ಹೇಳಬೇಕು. ಇದೆ 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 ಮುಖ್ಯವಾಗಿ ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ಇಟ್ಸ್ ಎ ಚಾಲೆಂಜಿಂಗ್ ಟ್ರೀಟ್ಮೆಂಟ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದನೇದು ಮಕ್ಕಳು ಎಲ್ಲ ಸಂದರ್ಭದಲ್ಲಿಯೂ ಒಂದೇ ಡೋಸ್ ಆಗೋದಿಲ್ಲ. ಯಾಕಂದರೆ ಇವತ್ತು 8 kg ಇದ್ದ ಮಗು ಇನ್ನೊಂದು ಎರಡು ವರ್ಷದಲ್ಲಿ 12 kg ಆಗಿರುತ್ತೆ ಅಥವಾ 14 kg ಆಗಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಮಗುವಿನ ತೂಕದ ಮೇಲೆ ಡೋಸ್ ಡಿಸೈಡ್ ಆಗ್ತದೆ. ಸೊ ಮಗುವಿಗೆ ಯಾವ ತೂಕ, ಮಗುವಿನ ತೂಕ ಯಾವುದುಂಟು ಅದರ ಮೇಲೆ ಡಿಸೈಡ್ ಮಾಡಬೇಕು, ಒಂದನೇದು. ಎರಡನೇದು, ಹೆಚ್ಚಿನ ಸಂದರ್ಭದಲ್ಲಿ 60-70% ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ಸ್ ಬೇಕಾಗಿರೋದಿಲ್ಲ. ಆದರೆ ಮಕ್ಕಳು ರಚ್ಚೆ ಹಿಡಿದು ಅಳುವುದು, ಈ ಊಟ ಮಾಡದೇ ಇರೋದು, ಇಂಥ ಸಂದರ್ಭದಲ್ಲಿ ಪೇಷಂಟ್ಗಳು ತಾವಾಗೇ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ಇದೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳ ಲಕ್ಷಣ ಅಲ್ಲ. ಯಾರೇ ನಮಗೆ ಸಹ ಹಾಗೆ, ನಾವು ಶೀತ ಜ್ವರ ಬಂದಾಗ ಊಟ ಮಾಡದೇ ಇರ್ತೇವೆ, ಹಸಿವು ಕಡಿಮೆ ಇರ್ತದೆ, ಟೇಸ್ಟ್ ಕಡಿಮೆ ಇರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಊಟ ಮಾಡದೇ ಇರ್ತೇವೆ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳ ಲಕ್ಷಣಗಳಲ್ಲ. ಆದರೆ ನಾವು ಕೆಲವು ಸಂದರ್ಭದಲ್ಲಿ ಪೇಷಂಟ್ಗಳನ್ನು ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡೋದು ನೋಡ್ತೇವೆ, ಇದು ತಪ್ಪು. ಮತ್ತು ಮಕ್ಕಳಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಸಣ್ಣ ಮಕ್ಕಳು 1 ವರ್ಷದ ಕೆಳಗಿನ ಮಕ್ಕಳಾದರೆ ನಾವು ಡ್ರಾಪ್ಸ್ ಕೊಡಬೇಕಾಗುತ್ತೆ. ಅದಕ್ಕಿಂತ ದೊಡ್ಡ ಮಕ್ಕಳು ಅಂತಾದರೆ ಸಿರಪ್ ಕೊಡಬೇಕಾಗುತ್ತೆ. ಅದಕ್ಕಿಂತಲೂ ದೊಡ್ಡ ಮಕ್ಕಳು, ಆ ಸ್ಕೂಲ್ ಗೋಯಿಂಗ್ ಮಕ್ಕಳು ಅಂತಾದರೆ ಕೆಲವು ಸಲ ಡಿಸ್ಪೋಸಿಬಲ್ ಟ್ಯಾಬ್ಲೆಟ್ಸ್, ಅಂದರೆ ಅದು ಟ್ಯಾಬ್ಲೆಟ್ ರೂಪದಲ್ಲಿರ್ತದೆ, ಅದನ್ನು ನೀರಲ್ಲಿ ಕಲಗಿಸಿ ಡೋಸ್ ಮಾಡಿಕೊಡ್ಬೋದು. ಅಥವಾ ದೊಡ್ಡ ಮಕ್ಕಳು ಅಂತಾದರೆ ಕ್ಯಾಪ್ಸೂಲ್ಸ್ ಕೊಡಬೇಕಾಗ್ತದೆ. ಸೊ ಅವರವರ ಏಜಿನ ಮೇಲೆ ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಸಹ ನಾವು ಡಿಸೈಡ್ ಮಾಡ್ತೇವೆ, ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು. ಮತ್ತು ಕೆಲವು ಆ್ಯಂಟಿಬಯೋಟಿಕ್ಸಲ್ಲೂ ಕೆಲವು ಮಕ್ಕಳಲ್ಲಿ 6 ಗಂಟೆಗೆ ಒಂದ್ಸಲ ಕೊಡಬೇಕಾಗುತ್ತೆ, ಕೆಲವು ಆ್ಯಂಟಿಬಯೋಟಿಕ್ಸ್ಗಳನ್ನ 8 ಗಂಟೆಗೆ ಒಂದ್ಸಲ ಕೊಡಬೇಕಾಗುತ್ತೆ, ಕೆಲವು ಆ್ಯಂಟಿಬಯೋಟಿಕ್ಗಳು ದಿವಸಕ್ಕೆ ಒಂದೇ ಸಲ ಕೊಡಬೇಕಾಗುತ್ತೆ. ಆ ಡೋಸ್ಗಳನ್ನು ಸಹ ನಾವು ಡಿಸೈಡ್ ಮಾಡ್ತೇವೆ. ಇನ್ನೂ ಮುಖ್ಯ ವಿಷಯ ಚಾಲೆಂಜಿಂಗ್ ಅಂತ ಹೇಳಿದರೆ, ಮಕ್ಕಳಲ್ಲಿ ನಾವೀಗ 3-5 ml ಕೊಡಿ ಅಂತ ಹೇಳಿರ್ತೇವೆ. ಮಗು 5 ml ಕುಡ್ದಿರ್ತದೆ, ಆದರೆ ಇಮಿಡಿಯೇಟ್ಲಿ 4 ml ವಾಂತಿ ಮಾಡ್ತದೆ. ಆಗ ಮತ್ತೆ ಕೊಡಬೇಕು ಬೇಡವೋ, ಕೊಟ್ಟರೆ ಜಾಸ್ತಿ ಆಗುತ್ತಾ ಡೋಸು, ಕಡಿಮೆ ಆಗುತ್ತಾ, ಈ ಥರದೆಲ್ಲ ಗೊಂದಲಗಳಿರುತ್ತೆ. ಮತ್ತು ಸಿರಪ್ಗಳು ಅಥವಾ ಮಾತ್ರೆಗಳು ಕೊಡುವಾಗ 1 ದಿವಸ ಲೇಟ್ ಆಯಿತು, 1 ದಿವಸ ಸರಿ ಕೊಡಲಿಲ್ಲ, 1 ದಿವಸ ಮರ್ತೋಯಿತು, ಈ ಥರದೆಲ್ಲ. ಯಾಕಂದರೆ ದೊಡ್ಡವರಾದರೆ ನಮಗೆ ನೆನಪಿರ್ತದೆ, ನಾವು ಅಲಾರಾಮ್ ಇಟ್ಕೊಂಡು ಮಾತ್ರೆ ತೊಗೊಳ್ಬೋದು. ಸಣ್ಣ ಮಕ್ಕಳಲ್ಲಿ ಅವರು ಮಾತ್ರೆ ತಗೊಳ್ಳೋದಕ್ಕೂ ಸಿರಪ್ ತಗೊಳ್ಳೋದಕ್ಕೂ ತಂದೆ ತಾಯಿಯಂದರೆ ಡಿಪೆಂಡೆನ್ಸಿ ಹೊಂದಿರ್ತಾರೆ, ಅವರನ್ನು ಅವಲಂಬಿತ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವು ಸಲ ತಂದೆ ತಾಯಿಗಳು ಮಿಸ್ ಮಾಡಿದರೆ ಮರ್ತೋಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಡೋಸ್ ಕರೆಕ್ಟಾಗಿ ಸಿಗೋದಿಲ್ಲ. ಮತ್ತು ಮಕ್ಕಳಿಗೆ ಕೆಲವು ಸಲ ಈವನ್ ಅಡ್ಮಿಟ್ ಆದ ಮಕ್ಕಳಿಗೆ ಸಹ ನಾವು ನರದ ಮೂಲಕ ಆ್ಯಂಟಿಬಯೋಟಿಕ್ಸ್ ಕೊಡುವಾಗ ಇಟ್ ವಿಲ್ ಟೇಕ್, ಅಂದರೆ ನರ ಸಿಗುವುದಿಲ್ಲ ಮಕ್ಕಳಿಗೆ, ಸುಮಾರು ದಿವಸ ಕೊಡಬೇಕಾಗುತ್ತೆ, ಕೆಲವು ಇನ್ಫೆಕ್ಷನ್ ಬೇಗ ಕ್ಲಿಯರ್ ಆಗೋದಿಲ್ಲ. ಇದೆಲ್ಲ ಮಕ್ಕಳಲ್ಲಿ ಇರಬಹುದಾದಂತಹ ಆ್ಯಂಟಿಬಯೋಟಿಕ್ಸಿಗಿರುವಂತಹ ತೊಡಕುಗಳು. ಓಕೆ ಡಾಕ್ಟರ್, ಹಾಗೆ ಇದು ಯಾವ ವಿಧಾನದಲ್ಲಿ ದೊರೆಯುತ್ತದೆ ಅಂತ ಹೇಳಿ? ನಾನು ಆಗಲೇ ಹೇಳಿದ ಹಾಗೆ ಕೆಲವು ಆ್ಯಂಟಿಬಯೋಟಿಕ್ಸ್ಗಳು ಸೇಮ್ ಮೊಲಿಕ್ಯೂಲ್, ಈಗ ಫಾರ್ ಎಕ್ಸಾಂಪಲ್ ಎಮಾಕ್ಸಿಸಿಲಿನ್ ಅಂತ ಹೇಳ್ತೇವೆ, ಅದು ಇಂಜೆಕ್ಷನ್ ಆಗಿಯೂ ಸಿಗ್ತದೆ, ಅದು ಸಿರಪ್ ಆಗಿಯೂ ಸಿಗ್ತದೆ, ಡಬಲ್ ಸ್ಟ್ರೆಂತ್ ಸಿರಪ್ ಆಗಿಯೂ ಸಿಗ್ತದೆ. ಅಮಾಕ್ಸಿಸಿಲಿನ್ ವಿತ್ ಕ್ಲಾವೆನಿಕ್ ಆಸಿಡ್ ಬೇರೆ ಕಾಂಬಿನೇಷನ್ಗಳಲ್ಲಿ ಸಿಗ್ತದೆ ಅಥವಾ ಡ್ರಾಪ್ಸ್ ಆಗಿ ಸಿಗ್ತದೆ ಅಥವಾ ಕೆಲವು ಸಂದರ್ಭದಲ್ಲಿ ನಾವು ಆಯಿಂಟ್ಮೆಂಟ್ ಆಗಿ ಯೂಸ್ ಮಾಡಬಹುದು ಅಥವಾ ಈ ಆಂಟಿಬಯೋಟಿಕ್ಸ್ಗಳು ಆಯಿಂಟ್ಮೆಂಟ್ ನ ರೂಪದಲ್ಲೂ ಸಿಗುತ್ತೆ ಆಂಟಿಬಯೋಟಿಕ್ಗಳು ಕಣ್ಣಿನ ಡ್ರಾಪ್ಸ್ ಅಲ್ಲಿ ಕಿವಿನ ಡ್ರಾಪ್ಸ್ ಅಲ್ಲಿ ಆ ತರಗಳು ಸಿಗುತ್ತೆ ಸೋ ಹಲವಾರು ರೂಪಗಳಲ್ಲಿ ನಾವು ಆಂಟಿಬಯೋಟಿಕ್ಸ್ ಕೊಡಬಹುದು ಆಯಾಯ ಸೋಂಕಿಗೆ ಅನುಸಾರವಾಗಿ ಕಣ್ಣಲ್ಲಿ ಸೋಂಕಿದ್ರೆ ನಾವು ಆಯಿಂಟ್ಮೆಂಟ್ ಅಥವಾ ಡ್ರಾಪ್ಸ್ ಕೊಡಬೇಕಾಗುತ್ತೆ ಕಿವಿಯಲ್ಲಿ ಸೋಂಕಿದ್ರೆ ಆಂಟಿಬಯೋಟಿಕ್ಸ್ ಡ್ರಾಪ್ಸ್ ಅಥವಾ ಆಂಟಿಬಯೋಟಿಕ್ಸ್ ಇಯರ್ ಡ್ರಾಪ್ಸ್ ಕೊಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ನರದ ಮೂಲಕವೇ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ ಸೀರಿಯಸ್ ಇನ್ಫೆಕ್ಷನ್ ಸೀರಿಯಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಂದರೆ ಮೆದುಳು ಜ್ವರ ಅಥವಾ ಬೋನ್ ಅಥವಾ ಜಾಯಿಂಟ್ ಇದು ಇನ್ಫೆಕ್ಷನ್ ಆದಾಗ ಅಂದರೆ ಮೂಳೆ ಮತ್ತು ಸಂಧಿಗಳ ಇನ್ಫೆಕ್ಷನ್ ಆದಾಗ ಸೋಂಕು ಉಂಟಾದಾಗ ನಮಗೆ ನರಗಳ ಮೂಲಕವೇ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ ಅದು ಸಿರಪ್ ಅಥವಾ ಮಾತ್ರೆಗಳ ಮೂಲಕ ಕೊಡುವಾಗ ಸಾಕಾಗೋದಿಲ್ಲ ಹಾಗಾಗಿ ಅದು ಯಾವ ಥರದ ಇನ್ಫೆಕ್ಷನ್ ಉಂಟು ಅದರ ಮೇಲೆ ಡಿಪೆಂಡ್ ಆಗ್ತವೆ ಬೇರೆ ಬೇರೆ ರೂಪಗಳಲ್ಲಿ ಆ್ಯಂಟಿಬಯೋಟಿಕ್ಸ್ಗಳು ದೊರೆಯುತ್ತವೆ ಆಯಾಯ ಕಾಯಿಲೆಗೆ ಸರಿಯಾಗಿ ನಾವು ಆಯಾಯ ರೂಪದಲ್ಲಿರುವ ಆ್ಯಂಟಿಬಯೋಟಿಕ್ಗಳನ್ನು ಕೊಡಬೇಕಾಗ್ತದೆ ಓಕೆ ಡಾಕ್ಟರ್ ಹಾಗೆ ಡಾಕ್ಟರ್ ಇನ್ನು ಕೆಲವರು ಹೇಳ್ತಾರೆ ನಮ್ಮ ಮಗುವಿಗೆ ಆಂಟಿಬಯೋಟಿಕ್ಸ್ ಕೊಟ್ಟ ನಂತರ ನಿದ್ರೆ ಬರ್ತದೆ ಅನ್ನುವಂಥದ್ದು ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಕೇಳಿದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಇದು ತಪ್ಪು ಕಲ್ಪನೆ ಈಗ ದೊರೆಯುವಂತಹ ಹೆಚ್ಚಿನ ಆಂಟಿಬಯೋಟಿಕ್ಸ್ಗಳೇ ಅಂತಹ ದೊಡ್ಡ ಮೇಜರ್ ದುಷ್ಪರಿಣಾಮಗಳು ಮೊದಲಿನ ಕಾಲದಲ್ಲಿ ಕ್ಲೋರಾಂಫೆನಿಕಲ್ ಅಂತ ಇತ್ತು ಅಥವಾ ಪೆನಿಸಿಲಿನ್ಗಳಿತ್ತು ಇದೆಲ್ಲ ವಂಡರ್ ಡ್ರಗ್ಸ್ ಆದರೆ ಅವುಗಳದ್ದೇ ಆದಂತಹ ಸೀರಿಯಸ್ ಅಡ್ವರ್ಸ್ ರಿಯಾಕ್ಷನ್ಸ್ಗಳಿತ್ತು ಬಟ್ ಈಗ ದೊರೆಯುವಂತಹ ಆ್ಯಂಟಿಬಯೋಟಿಕ್ಸ್ಗಳೇ ಅಂತಹ ದೊಡ್ಡ ದುಷ್ಪರಿಣಾಮಗಳು ಯಾವುದೂ ಕಾಣೋದಿಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿ ಅವರು 3-4 ದಿವಸದಿಂದ ನಿದ್ದೆ ಮಾಡಿರುವುದಿಲ್ಲ ಅಳ್ತಾ ಇರ್ತಾರೆ ಸುಸ್ತಾಗಿರ್ತದೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟ ತಕ್ಷಣ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋದ ತಕ್ಷಣ ಮಗುವಿಗೆ ಆರಾಮಾಗುತ್ತೆ ಹಾಗಾಗಿ ಅವರು ನಿದ್ದೆ ಮಾಡ್ತಾರೆ ಸುಸ್ತು ಆರಾಮಾದಾಗ ನಿದ್ದೆ ಮಾಡ್ತಾರೆ ಎಲ್ಲರೂ ಹಾಗಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ ಅದು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮಗು ನಿದ್ದೆ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಜನರು ತಪ್ಪು ಕಲ್ಪಿಸಿಕೊಳ್ತಾರೆ ಹೊರತು ಆ್ಯಂಟಿಬಯೋಟಿಕ್ಸಿಂದ ಹೆಚ್ಚಿನ ಸಂದರ್ಭದಲ್ಲಿ ನಿದ್ದೆ ಬರುವುದಿಲ್ಲ ಇದು ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ತಪ್ಪು ಕಲ್ಪನೆ ಅಂದಾನುಕರಣೆ ಓಕೆ ಹಾಗೆ ಇನ್ನೊಂದು ಮಾತು ಕೂಡ ಬರ್ತದೆ ಇದು ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಂಡ ನಂತರ ಹಸಿವು ಕಡಿಮೆ ಆಗ್ತದೆ ಅನ್ನುವಂಥದ್ದು ಇದು ಕೂಡ ಇಷ್ಟು ಮಟ್ಟಿಗೆ ನಿಜ ಇದು ಸಹ ಒಂದು ತಪ್ಪು ಕಲ್ಪನೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಊಟ ಆದ ಮೇಲೆ ಕೊಡಿ ಅಂತ ಹೇಳ್ತೇವೆ ಊಟ ಆದ ಮೇಲೆ ಕೊಡಿ ಅಂತ ಹೇಳುವಾಗ ಹೆಚ್ಚಿನ ಸಂದರ್ಭದಲ್ಲಿ ಆ್ಯಸಿಡಿಟಿ ಅನ್ನೋದು ಆಗೋದಿಲ್ಲ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ ನಾವು ಯಾವುದೇ ಔಷಧಗಳನ್ನು ತೊಗೊಂಡಾಗ ಸ್ಟಮಕ್ ನಮ್ಮ ಕರುಳಲ್ಲಿ ಗ್ಯಾಸ್ಟ್ರೈಟಿಸ್ ಆಗ್ತದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳನ್ನು ಊಟದ ನಂತರ ತಗೊಂಡ್ರೆ ಊಟ ಮಾಡಿದ ನಂತರ ತಗೊಂಡ್ರೆ ಈ ಥರ ಗ್ಯಾಸ್ಟ್ರೈಟಿಸ್ನ ಅಂಶವನ್ನು ಕಡಿಮೆ ಮಾಡ್ಬೋದು ಹಾಗಾಗಿ ಹಸಿವು ಕಡಿಮೆ ಆಗಿರೋದಿಲ್ಲ ಮಗುವಿಗೆ ಬೇಸಿಕ್ ಇನ್ಫೆಕ್ಷನ್ ಇದ್ದಾಗ ಅದು ವೈರಸ್ ಇನ್ಫೆಕ್ಷನ್ ಇರಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಲಿ ಯಾವುದೇ ಇನ್ಫೆಕ್ಷನ್ ಇರಲಿ ಹಸಿವು ಕಡಿಮೆ ಇರ್ತದೆ ಕಾಯಿಲೆ ಕಡಿಮೆ ಇರ್ತದೆ ಹಸಿವು ಕಡಿಮೆ ಇರ್ತದೆ ಊಟ ಕಡಿಮೆ ಮಾಡ್ತಾರೆ ಅದನ್ನು ಹೆಚ್ಚಿನ ಸಂದರ್ಭದಲ್ಲಿ ಜನರು ಅದು ಆ್ಯಂಟಿಬಯೋಟಿಕ್ಸ್ ಕೊಟ್ಟದ್ರಿಂದ ಊಟ ಕಡಿಮೆ ಮಾಡಿತು ಅಂತ ತಪ್ಪು ಕಲ್ಪನೆ ಮಾಡಿಕೊಳ್ತಾರೆ ಆ್ಯಂಟಿಬಯೋಟಿಕ್ಸಿಂದ ಊಟ ಕಡಿಮೆ ಆಗೋದಿಲ್ಲ ಯಾವತ್ತು ಅದು ಪ್ರೈಮರಿ ಇನ್ಫೆಕ್ಷನಿಂದ ಊಟ ಕಡಿಮೆ ಆಗ್ತದೆ ಹೊರತು ಆ್ಯಂಟಿಬಯೋಟಿಕ್ಸಿಂದ ಆಗೋದಿಲ್ಲ ಹಸಿವು ಕಡಿಮೆ ಇರ್ತದೆ ಬಾಯಿ ರುಚಿ ಇರುವುದಿಲ್ಲ ಸ್ಮೆಲ್ ಇರುವುದಿಲ್ಲ ಕೆಲವು ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ನ್ಯಾಚುರಲಿ ನಾವು ಸಹ ಕೆಮ್ಮು ಶೀತ ಇದ್ದಾಗ ಊಟ ಕಡಿಮೆ ಮಾಡ್ತೇವೆ ಅದು ಪ್ರೈಮರಿ ಕಾಯಿಲೆಯಿಂದ ಇರ್ತದೆ ಹೊರತು ಆ್ಯಂಟಿಬಯೋಟಿಕ್ಸಿಂದ ಯೂಶಲಿ ಇರೋದಿಲ್ಲ ಓಕೆ ಇದು ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಮಗುವಿಗೆ ಏನಿದ್ರೆ ಕೂಡ ಬರೋದಿಲ್ಲ ಅದು ಕೂಡ ತಪ್ಪು ಕಲ್ಪನೆ ಹಾಗೆ ಹಸಿವು ಕೂಡ ಕಡಿಮೆ ಆಗ್ತದೆ ಅನ್ನುವಂಥದ್ದು ಮಾತು ನಾವು ಕೇಳಿ ಬರ್ತೇವೆ ಇದು ಕೂಡ ಅನ್ನುವಂಥ ನಿಜವಂತ ಅಲ್ಲ ತಪ್ಪು ಕಲ್ಪನೆ ಅಂತ ಹೇಳ್ತೀವಿ ಹಾಗೆ ಡಾಕ್ಟರ್ ಆ್ಯಂಟಿಬಯೋಟಿಕ್ಸ್ ಕೊಡುವಾಗ ಏನಾದರೂ ಅಡ್ಡ ಪರಿಣಾಮಗಳೇನಾದರೂ ಇದೆಯಾ ಅಂತ ಅದ್ರ ಬಗ್ಗೆ ಕೇಳಬೇಕು ಹಾಂ ಆ್ಯಂಟಿಬಯೋಟಿಕ್ಸಲ್ಲಿ ಅಡ್ಡ ಪರಿಣಾಮ ಬಹಳ ಮುಖ್ಯ ಪ್ರಶ್ನೆ ಯಾಕೆಂದರೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಡುವಾಗ ಸೈಡ್ ಇಫೆಕ್ಟ್ಸ್ ಆಗೋದಿಲ್ಲಲ್ಲ ಅಂತ ಪೇಷಂಟ್ಗಳು ಕೇಳ್ತಾರೆ ಸುಮಾರು ಜನ ರೋಗಿಗಳು ನಮ್ಮ ಹತ್ರ ಕೇಳ್ತಾರೆ ನಾವು ಮಾಡುವ ಊಟದಲ್ಲಿ ಸಹ ಸೈಡ್ ಇಫೆಕ್ಟ್ಸ್ ಉಂಟು ಅಂದರೆ ನಾವು ಮಾಡೋ ಊಟ ಕಡಿಮೆ ಆದರೆ ಜಾಸ್ತಿ ಆದರೆ ಅಥವಾ ಸರಿಯಾಗಿ ಊಟ ಮಾಡದಿದ್ದರೆ ಬೇರೆ ಯಾವುದೇ ಎಣ್ಣೆ ಸರಿ ಇಲ್ಲದ ಊಟ ಮಾಡಿದರೆ ಅದರಲ್ಲೆಲ್ಲ ವಾಂತಿ ಬರೋದು ಬೇದಿ ಬರೋದು ಈ ಥರದ್ದೆಲ್ಲ ಅಜೀರ್ಣ ಆಗೋದು ಈ ಥರದ್ದೆಲ್ಲ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹಾಗಾದರೆ ಊಟ ಮಾಡದೇ ಇರಲಿಕ್ಕೆ ಆಗ್ತದೆ ಇಲ್ಲ ಹಾಗೆ ಯಾವುದೇ ಕೆಮಿಕಲ್ಸನ್ನು ಯಾವುದೇ ಮದ್ದನ್ನು ತಗೊಳ್ಳುವಾಗ ಸೈಡ್ ಇಫೆಕ್ಟ್ಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಸೈಡ್ ಇಫೆಕ್ಟ್ಸ್ ಇದ್ದೇ ಇರ್ತದೆ ಎಲ್ಲದರಲ್ಲೂ ಸೈಡ್ ಇಫೆಕ್ಟ್ಸ್ ನಾವು ಹಾಕೋ ಮುಖಕ್ಕೆ ಹಾಕೋ ಪೌಡ್ರ್ನಲ್ಲೂ ಸೈಡ್ ಇಫೆಕ್ಟ್ ಉಂಟು ನಾವು ಹಣೆಯಲ್ಲಿ ಇಡುವಂಥ ಕುಂಕುಮದಲ್ಲೂ ಸೈಡ್ ಇಫೆಕ್ಟ್ಸ್ ಉಂಟು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸೈಡ್ ಇಫೆಕ್ಟ್ಸ್ಗಳಿಂದ ಅದರಲ್ಲಿ ದೊರೆಯಬಹುದಾದಂತಹ ಬೆನಿಫಿಟ್ಸ್ಗಳು ಜಾಸ್ತಿ ಇದ್ದಾಗ ಈ ಸೈಡ್ ಇಫೆಕ್ಟ್ಸ್ಗಳು ನಗಣ್ಯ ಆಗುತ್ತೆ ಅವುಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದೆರಡು ದಿವಸ 3 ದಿವಸ ಲೂಸ್ ಮೋಷನ್ ಆಗಿ ಕಫ ಎಲ್ಲ ಹೋಗ್ಬೋದು ಆದರೆ ಅದರಲ್ಲೇನು ದೊಡ್ಡ ತೊಂದರೆ ಆಗೋದಿಲ್ಲ ಮಗು ಮತ್ತು 4ನೇ ದಿವಸದ ನಂತರ ಸರಿಯಾಗಿ ಆಗ್ತದೆ ಸೊ ಹೆಚ್ಚಿನ ಈಗ ದೊರೆಯುವಂಥ ಹೆಚ್ಚಿನ ಆ್ಯಂಟಿಬಯೋಟಿಕ್ಸ್ಗಳಲ್ಲಿ ಸೈಡ್ ಇಫೆಕ್ಟ್ಸ್ ಅಂಥ ದೊಡ್ಡ ಮಾರಣಾಂತಿಕ ಸೈಡ್ ಇಫೆಕ್ಟ್ಸ್ಗಳು ಯಾವುದೂ ಇಲ್ಲ ಹಾಗಾಗಿ ಸೇಫಾಗಿ ಯೂಸ್ ಮಾಡಿಕೊಳ್ಳಬಹುದು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಡಾಕ್ಟರ್ ಇಲ್ಲ ಅಂತ ಹೇಳೋದಿಲ್ಲ ಇದೆ ಆದರೆ ಮಾರಣಾಂತಿಕವಾದಂತಹ ಸೀರಿಯಸ್ ಅಡ್ವರ್ಸ್ ರಿಯಾಕ್ಷನ್ಗಳು ಇರೋದಿಲ್ಲ Okay. Side effects irodilla. Hage doctor nanu innondu mukhyavada prashneyanna kelbeku antibiotics koduvaga yavadella ondu munnechirike heladanna balasabeku annuvantaddu. Ha nanu agli helidage antibiotic therapy alli more important vishaya appropriate choice dose duration. First of all antibiotics beke bedve annudana decide madkollu. Beku anta admele eshtu divasa tagolbeku eshtu dose alli tagolbeku anta heluvantadanna adu vaidyare decide martare ರೋಗಿಗಳ ಆದಷ್ಟು ಅದರ ಬಗ್ಗೆ ಡಿಸೈಡ್ ಮಾಡುವಂತ ತಲೆ ಕೆಡಿಸಿಕೊಳ್ಳಬಾರದು ಅಂತ ಹೇಳ್ತೇನೆ ಮತ್ತೆ appropriate preparation ಅಂದ್ರೆ ನಾವು ಸಿರಪ್ ಕೊಡಬೇಕು ಡ್ರಾಪ್ಸ್ ಕೊಡಬೇಕು ಅಥವಾ ಕ್ರೀಮ್ ಕೊಡಬೇಕು ಅಥವಾ ಇಯರ್ ಡ್ರಾಪ್ಸ್ ಐ ಡ್ರಾಪ್ಸ್ ಯಾವ ವಿಧಾನದಲ್ಲಿ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಮತ್ತೆ ಅದಕ್ಕೆ ಕೆಲವು ಆಂಟಿಬಯೋಟಿಕ್ಸ್ ಅನ್ನು ಫ್ರಿಜ್ ಅಲ್ಲಿ ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಲ್ಲ ನೀರಿನೊಳಗೆ ಆದ್ರೂ ಇಟ್ಕೊಳ್ಬೇಕಾಗುತ್ತೆ ಕೆಲವು ಮಾತ್ರೆಗಳನ್ನು ನಾವು ಊಟಕ್ಕಿಂತ ಮೊದಲು ತಗೊಳ್ಳಬೇಕು ಕೆಲವು ಮಕ್ಕಳು ಊಟದ ನಂತರ ತಗೊಳ್ಳಬೇಕಾಗುತ್ತೆ ಈ ಎಲ್ಲ ಸ್ಪೆಸಿಫಿಕ್ ವಿಷಯಗಳು ಅದಕ್ಕೆ ನಿರ್ದಿಷ್ಟವಾದಂತ ವಿಧಾನಗಳು ಇರ್ತದೆ ಆ ವಿಧಾನದಲ್ಲಿ ತೆಗೆದುಕೊಂಡ ಆಂಟಿಬಯೋಟಿಕ್ಸ್ ಮಾತ್ರ ಅದರದು ಸಂಪೂರ್ಣ ಪ್ರಯೋಜನ ನಮಗೆ ದೊರೆಯುತ್ತದೆ ಇಲ್ಲ ಅಂತ ಹೇಳಿದ್ರೆ either it will be useless or it will be toxic ಅಂದ್ರೆ ಪ್ರಯೋಜನವೇ ಇಲ್ಲದೆ ಹೋಗುತ್ತೆ ಇಲ್ಲದಿರ ಅದರ ದುಷ್ಪರಿಣಾಮಗಳೇ ಜಾಸ್ತಿ ಆಗುತ್ತೆ ಹಾಗಾಗಿ ಅದರ ಎಫೆಕ್ಟಿವ್ ಪರಿಣಾಮ ಇರಬೇಕು ಅಂತ ಆದರೆ ಅದನ್ನ ಅಪ್ರೋಪ್ರಿಯೇಟ್ ಚಾಯ್ಸ್ ಡೋಸ್ ಡ್ಯೂರೇಷನ್ ಇಟ್ಕೊಂಡು ಅಪ್ರೋಪ್ರಿಯೇಟ್ ಪ್ರಿಪರೇಷನ್ ಇಟ್ಕೊಂಡು ಅಪ್ರೋಪ್ರಿಯೇಟ್ ಟೈಮಿಂಗ್ಸ್ ಅಲ್ಲಿ ತಗೊಂಡ್ರೆ ಅದರಲ್ಲಿ ಪರಿಣಾಮ ಜಾಸ್ತಿ ಅಂತ ಹೇಳ್ತಾರೆ ಇದರಿಂದ ಜೀವಕ್ಕೆ ಏನಾದರೂ ಅಪಾಯ ಇದೆ ಆಂಟಿಬಯೋಟಿಕ್ಸ್ ನಿಂದ ನಾನು ಆಗಲೇ ಹೇಳಿದಾಗ ಇತ್ತೀಚೆಗೆ ದೊರೆಯುವಂತಹ ಆಂಟಿಬಯೋಟಿಕ್ಸ್ಗಳು ದೇ ಆರ್ ವೆರಿ ಸೇಫ್ ಅದರಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಆಗ್ತು ಮೊದಲಿನ ಪೆನಿಸಿಲಿನ್ನಂತಹ ಆಂಟಿಬಯೋಟಿಕ್ಸ್ಗಳಿದ್ದಾಗ ಅವುಗಳಲ್ಲಿ ಸಡನ್ ಅನಾಫಿಲಾಕ್ಸಿಸ್ ಆಗೋದು ಸಡನ್ ಆಗಿ ಪೇಷಂಟ್ ಕೊಲ್ಯಾಪ್ಸ್ ಆಗೋದು ಇದೆಲ್ಲ ಇತ್ತು ಆದರೆ ಈಗಿನ ಆಂಟಿಬಯೋಟಿಕ್ಸ್ಗಳು ಅಂತಹ ದೊಡ್ಡ ಮಾರಣಾಂತಿಕ ಸೈಡ್ ಎಫೆಕ್ಟ್ಸ್ಗಳನ್ನು ಹೊಂದಿಲ್ಲ ಆದರೂ ಅಂಥ ಕೆಲವು ಆ್ಯಂಟಿಬಯೋಟಿಕ್ಸ್ಗಳಿದ್ದಾಗ ಅದನ್ನು ಟೆಸ್ಟ್ ಡೋಸ್ ಕೊಟ್ಟೇ ವೈದ್ಯರು ಕೊಡ್ತಾರೆ ಮಕ್ಕಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಟೆಸ್ಟ್ ಡೋಸ್ ಕೊಡುವಂಥ ಅವಶ್ಯಕತೆ ಬರುವುದಿಲ್ಲ ಯಾಕಂದರೆ ಅಂಥದ್ದು ಅಲರ್ಜಿ ಆಗೋದಿಲ್ಲ ಮಕ್ಕಳಿಗೆ ಹಾಗಾಗಿ ಮಕ್ಕಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಯಾವುದೇ ಮಾರಣಾಂತಿಕ ಅಪಾಯಗಳು ಆ್ಯಂಟಿಬಯೋಟಿಕ್ಸಿಂದ ಸಂಭವಿಸುವುದಿಲ್ಲ ಓಕೆ ಡಾಕ್ಟರ್ ಹಾಗೇನು ಆಂಟಿಬಯೋಟಿಕ್ಸ್ಗಳು ಇನ್ನು ವೈರಸ್ ಕಾಯಿಲೆಗೆ ಉಪಯೋಗವಾಗುತ್ತದೆ ಪ್ರಯೋಜನವೇ ಇಲ್ಲ ನಿಷ್ಪ್ರಯೋಜಕ ಯಾಕಂದರೆ ಈ ಆಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾದ ದೇಹದ ಒಳಗೆ ಹೋಗಿ ಕೆಲಸ ಮಾಡಿ ಒಂದು ಆ ಬ್ಯಾಕ್ಟೀರಿಯಾದ ಸೆಲ್ ವಾಲನ್ನು ಹಾಳು ಮಾಡ್ತವೆ ಇಲ್ಲ ಅದರಲ್ಲಿ ಪ್ರೋಟೀನ್ ಪ್ರೊಡಕ್ಷನನ್ನು ನಿಲ್ಲಿಸ್ತದೆ ಹಾಗೆ ಬಾಡಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂಥದ್ದು ವೈರಸ್ಗಳಿಗೆ ಅವುಗಳದ್ದೇ ಆದಂತಹ ಸ್ವಂತ ಅಸ್ತಿತ್ವ ಇಲ್ಲ ಅವುಗಳು ದೇಹದೊಳಗೆ ಬಂದು ಮಲ್ಟಿಪ್ಲೈ ಆಗೋದಷ್ಟೇ ಹೊರತು ವೈರಸ್ ಪಾರ್ಟಿಕಲ್ ಅಂತ ಹೇಳ್ತೇವೆ ನಾವು ವೈರಸ್ ಸೆಲ್ ಅಂತ ಹೇಳೋದಿಲ್ಲ ವೈರಸ್ ಪಾರ್ಟಿಕಲ್ಸ್ ಅದು ಸೊ ಹಾಗಾಗಿ ಅಲ್ಲಿ ಆ್ಯಂಟಿಬಯೋಟಿಕ್ಸ್ ಯೂಸ್ ಆಗೋದೇ ಇಲ್ಲ ಇಟ್ಸ್ ಎ ವೇಸ್ಟ್ ವಿ ಕೆನಾಟ್ ನಾವು ಆ್ಯಂಟಿಬಯೋಟಿಕ್ಸ್ ಅಂಥ ಸಂದರ್ಭದಲ್ಲಿ ವೈರಸ್ ಕಾಯಿಲೆ ಇದ್ದಾಗ ಕೊಡೋದೇ ಇಲ್ಲ ಯೂಸ್ ಆಗೋದು ಇಲ್ಲ ಕೊಟ್ಟಿದ್ರು ಯೂಸ್ ಆಗೋದಿಲ್ಲ ಓಕೆ ಡಾಕ್ಟರ್ ಇನ್ನು ಭೇದಿ ಮತ್ತು ಅಥವಾ ಏನೊಂದು ಕರುಳಿನ ಸೋಂಕಿನ ಮತ್ತು ಕೆಮ್ಮು ಶೀತ ಜ್ವರ ಈ ಥರ ಎಲ್ಲ ಬಂದಾಗ ಕೊಡುವ ಆ್ಯಂಟಿಬಯೋಟಿಕ್ಸ್ಗಳಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಇದೇ ಅವಶ್ಯಕವಾಗಿದೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕರುಳಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳೇ ಬೇರೆ ಕರುಳಲ್ಲಿ ನಮಗೆ ಮುಖ್ಯವಾಗಿ ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ ಅಂದರೆ ಕೆಲವು ಥರದ ಗ್ರೂಪ್ ಆ್ಯಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯಾಗಳು ಇವುಗಳು ಕರುಳಿನ ಇನ್ಫೆಕ್ಷನ್ ಮಾಡ್ತವೆ ಭೇದಿ ಮಾಡ್ತದೆ ಅಥವಾ ಮೂತ್ರದಲ್ಲಿ ಈ ಇನ್ಫೆಕ್ಷನ್ಗಳನ್ನು ಇವುಗಳು ಪೇಷಂಟಿಗೆ ಜ್ವರ ಮಾತ್ರ ಬರೋದು ಆದರೆ ನಾವು ಅಲ್ಲಿ ಟೆಸ್ಟ್ ಮಾಡಿ ನೋಡುವಾಗ ಪೇಷಂಟನ್ನು ಸಿಂಪ್ಟಮ್ಸ್ ಅನಾಲಿಸಿಸ್ ಮಾಡುವಾಗ ಭೇದಿ ಇರ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ಕೊಡುವಂತಹ ಆ್ಯಂಟಿಬಯೋಟಿಕ್ಗಳು ಶೀತ ಕೆಮ್ಮು ಜ್ವರದಿಂದ ಬರುವಂತಹ ಆ್ಯಂಟಿಬಯೋಟಿಕ್ಸ್ಗಳಿಗೆ ಇದು ಬ್ಯಾಕ್ಟೀರಿಯಾಗಳಿಗೆ ತಾಗೋದಿಲ್ಲ ಹಾಗೆ ವೈಸ್ ವರ್ಸಾ ಅಂದರೆ ಕೆಮ್ಮು ಶೀತ ಇರುವಂತಹ ಪೇಷಂಟ್ಗಳಿಗೆ ಇರುವಂತಹ ಬ್ಯಾಕ್ಟೀರಿಯಾಗಳಿಗೆ ಕೊಡುವಂತಹ ಆ್ಯಂಟಿಬಯೋಟಿಕ್ಸ್ಗಳು ಭೇದಿ ಇರುವಂತಹ ಪೇಷಂಟ್ಗಳಿಗೆ ಆಗೋದಿಲ್ಲ ಯಾಕಂದರೆ ಅದು ಬೇರೆ ಬ್ಯಾಕ್ಟೀರಿಯಾ ಇದು ಬೇರೆ ಬ್ಯಾಕ್ಟೀರಿಯಾ ಸೊ ಹಾಗಾಗಿ ಕರೆಕ್ಟಾಗಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ ಆ ಬ್ಯಾಕ್ಟೀರಿಯಾಗಳೇ ಬೇರೆ ಈ ಬ್ಯಾಕ್ಟೀರಿಯಾಗಳೇ ಬೇರೆ ಅದಕ್ಕಾಗುವಂಥ ಆ್ಯಂಟಿಬಯೋಟಿಕ್ಸೇ ಬೇರೆ ಇದಕ್ಕಾಗುವಂಥ ಆ್ಯಂಟಿಬಯೋಟಿಕ್ಸೇ ಬೇರೆ ಅದು ಬೇರೆ ಬೇರೆ ಎಲ್ಲ ಜ್ವರಗಳಿಗೆ ಎಲ್ಲ ಇನ್ಫೆಕ್ಷನ್ಗಳಿಗೆ ಎಲ್ಲ ಸೋಂಕುಗಳಿಗೆ ಎಲ್ಲ ಬ್ಯಾಕ್ಟೀರಿಯಾಗಳಿಗೆ ಒಂದೇ ಆ್ಯಂಟಿಬಯೋಟಿಕ್ಸ್ ಆಗೋದಿಲ್ಲ ಓಕೆ ಡಾಕ್ಟರ್ ಇನ್ನು ಹುಷಾರಿಲ್ಲ ಅಂತ ಅಂದಾಗ ಡಾಕ್ಟ್ರು ಇಂದ ಆ್ಯಂಟಿಬಯೋಟಿಕ್ಸ್ನ ಇಷ್ಟು ದಿನ ತೆಗೆದುಕೊಳ್ಬೇಕು ಅಂತ ಸಲಹೆಯನ್ನು ನೀಡ್ತಾರೆ ಆದರೆ ಡಾಕ್ಟ್ರು ಹೇಳಿದಷ್ಟು ದಿನ ತೆಗೆದುಕೊಳ್ಳದೇ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗ್ತದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗುವಂಥ ಸಾಧ್ಯತೆ ಇರ್ತದೆ ಇದೊಂದು ಮುಖ್ಯವಾದ ಪ್ರಶ್ನೆ ಡಾಕ್ಟ್ರುಗಳು ಹೇಳಿದಷ್ಟು ವೈದ್ಯರು ಹೇಳಿದಷ್ಟು ದಿನ ಆ್ಯಂಟಿಬಯೋಟಿಕ್ಸ್ ತಗೊಳ್ಳದಿದ್ರೆ ಏನಾಗುತ್ತೆ ಕೆಲವು ವೈದ್ಯರು ಡಾಕ್ಟ್ರು ಹೇಳ್ತಾರೆ 3 ದಿವಸ ತಗೊಳ್ಳಿ ಅಂತ ಕೆಲವು ಆ್ಯಂಟಿಬಯೋಟಿಕ್ಸ್ 5 ದಿವಸ ತಗೊಳ್ಳಿ ಕೆಲವು ದಿವಸ 7 ದಿವಸ ಇದು ಹೇಗೆ ಡ್ಯೂರೇಷನ್ ಡಿಪೆಂಡ್ ಆಗ್ತದೆ ಅಂತ ಹೇಳುವಂಥದ್ದು ಇನ್ಫೆಕ್ಷನ್ ಎಷ್ಟರ ಮಟ್ಟಿಗೆ ಉಲ್ಬಣ ಆಗಿದೆ ಅನ್ನೋದರ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ 100 ಬ್ಯಾಕ್ಟೀರಿಯಾಗಳಲ್ಲಿ 80-90 ಬ್ಯಾಕ್ಟೀರಿಯಾ ಈ ನಾವು ಕೊಡುವ ಮದ್ದಿಗೆ ತಾಗ್ತದೆ ಅಂತ ಹೇಳಿದರೆ ಒಂದು 10 ಬ್ಯಾಕ್ಟೀರಿಯಾಗಳು ರೆಸಿಸ್ಟೆಂಟ್ ಇರ್ತವೆ ನಾವು ಕೊಡುವಂತಹ ಆ್ಯಂಟಿಬಯೋಟಿಕ್ಸ್ ಈ ಎಲ್ಲ ಬ್ಯಾಕ್ಟೀರಿಯಾಗಳನ್ನು 5 ರಿಂದ 7 ದಿವಸದಲ್ಲಿ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಿ ಹಾಕ್ತವೆ ಆದರೆ ಏನಾಗ್ತದೆ ಅಂತೇಳಿ ನೀವು 2 ದಿವಸ ಅಥವಾ 3ನೇ ದಿವಸಕ್ಕೆ ನಿಲ್ಲಿಸಿತು ಅಂತಾದರೆ ಅದು 100ರಿಂದ 50ಕ್ಕೆ ಬಂದಿರ್ತದೆ 40ಕ್ಕೆ ಬಂದಿರ್ತದೆ ಆ 40 ಬ್ಯಾಕ್ಟೀರಿಯಾಗಳು ಮತ್ತೆ ನಮ್ಮ ಥ್ರೋಟಲ್ಲಿ ಗಂಟಲಲ್ಲಿ ಆಗಲಿ ಶೀತದಲ್ಲಿ ಆಗಲಿ ಮೂಗಲ್ಲಿ ಆಗಲಿ ಉಳಿದಿರ್ತವೆ ಅದು ಮತ್ತೆ ಅಲ್ಲಿಂದ ಪುನಃ ಬೆಳವಣಿಗೆ ಆಗಿ ಪುನಃ 40 50 60 100 ಆಗುತ್ತೆ ಮತ್ತೆ ಪುನಃ ಶೀತ ಕೆಮ್ಮು ಜ್ವರ ಬರ್ತದೆ ಸೋ ಇನ್ಫೆಕ್ಷನ್ ಕಂಪ್ಲೀಟ್ ಆಗಿ ನಿರ್ನಾಮ ಆಗದೇ ಇರಬಹುದು ಇರಾಡಿಕೇಟ್ ಆಗದೇ ಇರಬಹುದು ಅಥವಾ ರೆಸಿಸ್ಟೆನ್ಸ್ ಶುರುವಾಗುತ್ತದೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ನಾವು ಈ ಆಂಟಿಬಯೋಟಿಕ್ಸ್ ಅನ್ನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಿದಾಗ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ ಶುರುವಾಗುತ್ತೆ ಅಂದ್ರೆ ಈ ತರ ಸಿಂಪಲ್ ಆಗಿ ಚೀಪ್ ಆಗಿರುವಂತ ಆಂಟಿಬಯೋಟಿಕ್ಸ್ ಪೇಷಂಟ್ ಗೆ ತಾಗದೇ ಇರಬಹುದು ಜ್ವರ ಕಡಿಮೆ ಆಗದೇ ಇರಬಹುದು ಇದೆಲ್ಲ ಸರಿಯಾಗಿ ಡ್ಯೂರೇಷನ್ ತಗೊಳ್ಳದೆ ಕಂಪ್ಲೀಟ್ ಕೋರ್ಸ್ ಆಂಟಿಬಯೋಟಿಕ್ ಮಾಡದೇ ಇದ್ದಾಗ ಉಂಟಾಗುವಂತ ಪರಿಣಾಮಗಳು ಹಾಗಾಗಿ ವೈದ್ಯರು ಎಷ್ಟು ದಿವಸ ಹೇಳಿದರ ಅಷ್ಟು ದಿವಸಕ್ಕೆ ಆಂಟಿಬಯೋಟಿಕ್ಸ್ ತಗೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕ ಅಂತ ಹೇಳ್ತಾರೆ Okay. ಈಗ ಮನೆಯಲ್ಲಿ ಹೇಳ್ತಾರೆ ಇಷ್ಟು ದಿನ ತಗೆದುಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಅಂದ್ರೆ ನಾವು ಆ ಮಾತನ್ನ ತಗೆದುಕೊಳ್ಳಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಆಗಬಹುದು ಅಂತ ನೀವು ಹೇಳ್ತೀರಾ ಅಂದ್ರೆ ಡಾಕ್ಟರ್ ಎಷ್ಟು ದಿನ ತಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಖಂಡಿತ ಅಷ್ಟು ದಿನ ತಗೆದುಕೊಳ್ಳಬೇಕು ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗಿದ್ರು ಶೀತ ಕಡಿಮೆ ಆಗಿದ್ರು ಜ್ವರ ಕಡಿಮೆ ಆಗಿದ್ರು ಕೆಮ್ಮು ಶೀತ ಕಡಿಮೆ ಆಗಿದ್ರು ಕೋರ್ಸ್ ಕಂಪ್ಲೀಟ್ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಸಂದರ್ಭದಲ್ಲಿ ನಿಮಗೆ ಕೆಮ್ಮು ಶೀತ ಬಂದಾಗ ಈ ಆಂಟಿಬಯೋಟಿಕ್ಸ್ ಗಳು ತಾಗೋದಿಲ್ಲ ಓಕೆ ಹಾಗಾಗಿ ನೀವು ಕರೆಕ್ಟ್ ಆಗಿ ಅವರ ಡಾಕ್ಟರ್ ಹೇಳಿದಾಗೆ ಕೋರ್ಸ್ ಅನ್ನು ತಗೊಳ್ಳಲೇಬೇಕಾಗುತ್ತೆ Okay, ಹಾಗೆ ಇನ್ನು ಆಂಟಿಬಯೋಟಿಕ್ಸ್ ಕೊಟ್ಟಾಗ ಕೆಲವೊಮ್ಮೆ ಬೇದಿ ಆದ್ರೆ ಏನಾದರೂ ತೊಂದರೆಗಳಿವೆ ಅಂತ ಆಂಟಿಬಯೋಟಿಕ್ಸ್ ಕೊಂಡಾಗ ಬೇದಿ ಆಗುವಂತದ್ದು ಹೆಚ್ಚಿನ ಸಂದರ್ಭದಲ್ಲಿ ಸಹಜವಾಗಿ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಆಂಟಿಬಯೋಟಿಕ್ಸ್ ಕರಳು ಇನ್ಫೆಕ್ಷನ್ ಕಡಿಮೆ ಆಗಲಿಕ್ಕೆ ಕೊಡೋದು ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಆಗಲಿಕ್ಕೆ ಕೊಡೋದು ಈ ಆಂಟಿಬಯೋಟಿಕ್ಸ್ಗಳು ಕೆಲವು ಸಲ ನಮ್ಮ ಕರುಳಲ್ಲಿ ಇರಬಹುದಾದಂತಹ ನ್ಯಾಚುರಲ್ ಆಂಟಿಬಯೋಟಿಕ್ಸ್ ಸ್ವಾಭಾವಿಕವಾಗಿರುವಂತಹ ಬ್ಯಾಕ್ಟೀರಿಯಾಗಳು ಕೆಲವು ಕರುಳಲ್ಲಿ ಇರ್ತವೆ ನಮಗೆ ಅದು ಬೇಕಾಗುವಂತಹ ಲಾಭದಾಯಕವಾದಂತಹ ಬ್ಯಾಕ್ಟೀರಿಯಾಗಳು ಅವುಗಳನ್ನು ಸಹ ಡಿಸ್ಟ್ರಾಯ್ ಮಾಡಿಬಿಡ್ತವೆ ನಾಶ ಮಾಡಿಬಿಡ್ತವೆ ಹಾಗಾಗಿ ಅವುಗಳ ಲಾಭ ನಮಗೆ ಸಿಗುವುದಿಲ್ಲ ಹಾಗಾಗಿ ಅವುಗಳು ಬೇದಿಯಾಗಿ ಶುರುವಾಗ್ತವೆ ಸೊ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಇದರಿಂದಾಗಿ ಜಾಸ್ತಿ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದ್ಸಲ ಆಂಟಿಬಯೋಟಿಕ್ ನಿಲ್ಲಿಸಿದ ಮೇಲೆ ಈ ಬೇದಿ ಎಲ್ಲ ಕಡಿಮೆ ಆಗ್ತದೆ ಎಲ್ಲ ಮತ್ತೆ ನಾರ್ಮಲಿಗೆ ಬರ್ತದೆ ಹಾಗಾಗಿ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಬೇದಿ ಆಗ್ತದೆ ಕಫ ಕೆಮ್ಮು ಶೀತ ಬೇದಿಯಾಗಿ ಇನ್ಫೆಕ್ಷನ್ ಆಗಿ ಹೋಗ್ತದೆ ಅದಕ್ಕೇನು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಂಟಿಬಯೋಟಿಕ್ಸ್ ನಿಲ್ಲಿಸಿದ ತಕ್ಷಣ ನಾರ್ಮಲ್ ಆಗ್ತದೆ ಒಂದು ಎಷ್ಟು ದಿನ ಇರಬಹುದು ಡಾಕ್ಟರ್ ಈ ಬೇದಿಯ ಸಮಸ್ಯೆ ಕೆಲವು ಸಲ 5 ರಿಂದ 7 ದಿವಸದವರೆಗೆ ಆಂಟಿಬಯೋಟಿಕ್ಸ್ ಕೊಟ್ಟ ಮೇಲೆ ಇರಬಹುದು ಮತ್ತೆ ಸರಿಯಾಗ್ತದೆ ಓಕೆ ಅದಕ್ಕೆ ಏನಾದರೂ ಮತ್ತೆ ಕೆಲವರು ಮಾತ್ರೆನ ತೆಗೆದುಕೊಳ್ತಾರೆ ಬೇದಿ ನಿಲ್ಲಿಕ್ಕೆ ಅಂತ ಅದು ಏನಾದರೂ ಅಗತ್ಯ ಇಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಮೊಸರು ಅಥವಾ ಮಜ್ಜಿಗೆ ತಗೊಂಡ್ರೆ ಅದಲ್ಲಿಗೆ ನಿಂತು ಹೋಗ್ತದೆ ಓಕೆ ಡಾಕ್ಟರ್ ಹಾಗೇನು ಕೋವಿಡ್-19 ಹಾಗೇನು ಏಡ್ಸ್ ಏನೆಲ್ಲ ಇರ್ತದೆ ಕಾಯಿಲೆ ಇರ್ತದೆ ಇಂತಹ ಒಂದು ಕಾಯಿಲೆಗಳಲ್ಲಿ ಒಂದು ಆಂಟಿಬಯೋಟಿಕ್ಸ್ನ ಅವಶ್ಯಕತೆ ಇದೆಯಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೋವಿಡ್-19 ಅಂತ ಹೇಳುವಂಥದ್ದು ವೈರಸ್ ಇನ್ಫೆಕ್ಷನ್ ಎಲ್ಲರಿಗೂ ತಿಳಿದ ಹಾಗೆ ಇಟ್ಸ್ ಎ ವೈರಸ್ ಇನ್ಫೆಕ್ಷನಲ್ಲಿ ಆಂಟಿಬಯೋಟಿಕ್ಸ್ ತಾಗೋದಿಲ್ಲ ಸಿಮಿಲರ್ಲಿ HIV ಅಥವಾ ಏಡ್ಸ್ ಬರುವಂಥದ್ದು ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ಸಿಂದ ಅದಕ್ಕೆ ಸಹ ಆಂಟಿಬಯೋಟಿಕ್ಸ್ಗಳ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಆಂಟಿವೈರಲ್ಸ್ ಅಥವಾ ಆಂಟಿವೈರಲ್ಸ್ ಅಂದರೆ ವೈರಸ್ಸಿಗೆ ಪ್ರತಿಯಾಗಿ ನಾವು ಕೊಡುವಂತಹ ಮದ್ದು ಆಂಟಿವೈರಲ್ಸ್ ಅಂತ ಅವುಗಳು ಬೇಕಾಗ್ತದೆ ಹೊರತು ಆಂಟಿಬಯೋಟಿಕ್ಸ್ಗಳು ಇಂತಹ ಕಾಯಿಲೆಗಳಲ್ಲಿ ಪ್ರಯೋಜನ ಆಗೋದಿಲ್ಲ ಓಕೆ ಹಾಗೇನು ಈ ಆಂಟಿಬಯೋಟಿಕ್ಸನ್ನು ಊಟದ ನಂತರ ತೆಗೆದುಕೊಳ್ಳಬೇಕಾ ಅಥವಾ ಊಟಕ್ಕಿಂತ ಮೊದಲು ತೆಗೆದುಕೊಳ್ಳಬೇಕಾ ಅನ್ನುವಂಥದ್ದು ಅಥವಾ ಹೇಗಾದರೂ ತೆಗೆದುಕೊಂಡ್ರೆ ಆಗುತ್ತಾ ಈಗಿನ ಸಂದರ್ಭದಲ್ಲಿ ಈಗ ದೊರೆಯುವಂಥ ಹೆಚ್ಚಿನ ಆಂಟಿಬಯೋಟಿಕ್ಗಳು ನಾ ಯಾಕೆಂದರೆ 99% ಆಂಟಿಬಯೋಟಿಕ್ಸ್ಗಳು ಊಟದ ನಂತರ ತಗೊಂಡ್ರೆ ಒಳ್ಳೆಯದು ಊಟ ಮಾಡಿದ ನಂತರ ತಗೊಂಡಾಗ ಅದರಲ್ಲಿರುವಂತಹ ದುಷ್ಪರಿಣಾಮಗಳನ್ನು ತಡೆಯಲಿಕ್ಕಾಗ್ತದೆ ಆದರೆ ಕೆಲವು ಥರದ ಆಂಟಿಬಯೋಟಿಕ್ಸ್ಗಳನ್ನು ನಾವು ಊಟದ ಮೊದಲೇ ತೆಗೆದುಕೊಳ್ಳಬೇಕಾಗ್ತದೆ ಅದನ್ನು ವೈದ್ಯರು ಸ್ಪೆಸಿಫಿಕ್ ಆಗಿ ಸೂಚಿಸಿರುತ್ತಾರೆ ಸೊ ವೈದ್ಯರು ಹೇಳಲಿಲ್ಲ ಅಂತಂದರೆ ಊಟದ ನಂತರವೇ ತೊಗೊಂಡ್ರೆ ಒಳ್ಳೆಯದು ವೈದ್ಯರು ಅದು ಊಟಕ್ಕಿಂತ ಮೊದಲೇ ತಗೊಳ್ಬೇಕು ಅಂತ ಅಥವಾ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಎಲ್ಲ ಆಂಟಿಬಯೋಟಿಕ್ಸ್ಗಳನ್ನು ಊಟದ ನಂತರವೇ ತೊಗೊಳ್ಬೇಕು ಆದರೆ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಊಟದ ತಕ್ಷಣ ನೀವು ಸಿರಪ್ ಕೊಟ್ಟಿದ್ದಂಥದ್ದೇ ಅದರ ಕಹಿ ಟೇಸ್ಟ್ಗೆ ಕೆಲವು ಸಲ ಊಟ ಮಾಡಿದ್ದನ್ನು ವಾಂತಿ ಮಾಡಿಬಿಡ್ತಾರೆ ಹಾಗಾಗಿ ಕೆಲವು ಪೇಷಂಟ್ಗಳೇನು ಮಾಡ್ತಾರೆ ಅಂತಂದರೆ ಊಟಕ್ಕಿಂತ ಮೊದಲೇ ಕೊಟ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಅದು ಸೈಡ್ ಎಫೆಕ್ಟ್ಸ್ ಅಂದರೆ ವಾಂತಿಗೆ ಕಾರಣ ಆಗ್ಬೋದು ಒಂದನೇದು ಎರಡನೇದು ಇಂಥ ಸಂದರ್ಭದಲ್ಲಿ ಸಿರಪ್ ಕೊಟ್ಟ ತಕ್ಷಣ ಮಕ್ಕಳು ಊಟ ಮಾಡಿದೆಲ್ಲ ವಾಂತಿ ಮಾಡ್ತಾರೆ ಅಂತಾದರೆ ಊಟದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ನಂತರ ಸಿರಪ್ ಕೊಟ್ಟರೆ ಒಳ್ಳೆಯದು ಅಷ್ಟರೊಳಗೆ ಅವ್ರದ್ದು ಊಟ ವಾಂತಿ ಆಗದ ಸ್ಟೇಜಿಗೆ ಹೋಗಿರ್ತದೆ ಅಂದರೆ ಕರುಳಿಗೆ ಎಂಟ್ರಾಗಿ ಆಗಿರ್ತದೆ ಜಠರದಲ್ಲಿ ಏನು ತೊಂದರೆ ಇರೋದಿಲ್ಲ ಹಾಗಾಗಿ ಆ ಥರ 1 ಗಂಟೆ ನಂತರ ಸಿರಪ್ ಕೊಟ್ಟರೆ ಆಗ ವಾಂತಿ ಆಗುವುದಿಲ್ಲ ಮಗುವಿಗೆ ಅದು ಸಿರಪ್ ಸರಿಯಾಗಿದ್ದಾಗ್ತದೆ ಓಕೆ ಡಾಕ್ಟರ್ ಹೆಚ್ಚಾಗಿ ಯಾವ ಸಲಹೆನ ನೀಡ್ತಾರೆ ಸರ್ ಅಂದರೆ ಊಟದ ಮೊದಲು ತಗೊಳ್ಬೇಕಂತ ಹೇಳ್ತಾರೆ ಮಕ್ಕಳಿಗೆ ಊಟದ ನಂತರ ತಗೊಳ್ಬೇಕು ಅಂತ ಹೇಳ್ತೇವೆ ಯೂಶಲಿ ಅದು ಊಟದೊಟ್ಟಿಗೆ ಕೆಲವು ಸಲ ಮಕ್ಕಳಿಗೆ ಕುಡಿಸಿ ಬಿಡ್ತಾರೆ ಊಟ ಕೊಡ್ತಾ ಇದ್ದಾಗ ಮಣ್ಣಿ ಕೊಡ್ತಾ ಇದ್ದಾಗ ಅದರೊಟ್ಟಿಗೆ ಕುಡಿಸಿ ಬಿಡ್ತಾರೆ ಸ್ವಲ್ಪ ನೀರು ಕುಡಿಸಿಬಿಟ್ರೆ ಮಕ್ಕಳು ಆರಾಮಾಗಿರ್ತಾರೆ ಮಕ್ಕಳು ಆ ಸಿರಪನ್ನು ಕುಡಿದ ತಕ್ಷಣ ವಾಂತಿ ಮಾಡ್ತಾರೆ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ನಂತರ ಕೊಟ್ಟರೆ ಒಳ್ಳೆಯದು ಊಟದ ನಂತರವೇ ಕೊಟ್ಟರೆ ಒಳ್ಳೆಯದು ಕೆಲವು ಆಂಟಿಬಯೋಟಿಕ್ಸ್ ಮಾತ್ರ ಊಟದಕ್ಕೆ ಮೊದಲು ಕೊಡಬೇಕು, ಅದನ್ನ ನಾವು ಹೇಳ್ತೇವೆ ಸ್ಪೆಸಿಫಿಕ್ ಆಗಿ. ಓಕೆ, ಹೇಳ್ತೀರಾ. ಇನ್ನು ಕೆಲವೊಂದು ಆಂಟಿಬಯೋಟಿಕ್ಸ್ ಗಳನ್ನು ಅಂದ್ರೆ ಡಾಕ್ಟರ್ ಹೇಳ್ತಾರೆ 3 ಹೊತ್ತು ತೆಗೆದುಕೊಳ್ಳಬೇಕು, ಬೆಳಿಗ್ಗೆ, ಮಧ್ಯಾಹ್ನ ಹಾಗೆ ರಾತ್ರಿ. ಇನ್ನು ಕೆಲವೊಂದು 2 ಹೊತ್ತು ತಗೊಂಡ್ರು ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವು ದಿನಕ್ಕೆ ಒಂದು ಬಾರಿ ತೆಗೆದುಕೊಂಡ್ರು ಸಾಕು ಅಂತ ಹೇಳ್ತಾರೆ. ಸೋ ಇದು ಯಾಕಾಗಿ ಹಾಗೆ ಹೇಳುವಂತದ್ದು ಡಾಕ್ಟರ್? ಹಾ, ಇದು ಅಂದ್ರೆ ಫ್ರೀಕ್ವೆನ್ಸಿ, ಅದನ್ನು ಹೇಗೆ ಕೊಡಬೇಕು ಅಂತ ಹೇಳುವಂಥದ್ದು. ಅದರ ಮೊಲಿಕ್ಯೂಲ್, ರಾಸಾಯನಿಕ ವಸ್ತು ಎಷ್ಟು ಹೊತ್ತು ನಮ್ಮ ದೇಹದಲ್ಲಿ ಇರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವು ರಾಸಾಯನಿಕಗಳು 24 ಗಂಟೆ ನಮ್ಮ ದೇಹದಲ್ಲಿ ಇರ್ತದೆ. ಅಂಥ ಆಂಟಿಬಯೋಟಿಕ್ಸ್ಗಳಿಗೆ ನಾವು ಒಂದೇ ಡೋಸ್ ಕೊಟ್ಟರೆ ಸಾಕಾಗ್ತದೆ. ಕೆಲವು 12 ಗಂಟೆವರೆಗೆ ಇರ್ತದೆ ನಮ್ಮ ದೇಹದಲ್ಲಿ. ಅಂಥ ಆಂಟಿಬಯೋಟಿಕ್ಸ್ಗಳಿಗೆ ನಾವು 2 ಸಲ ಕೊಡಿ ಅಂತ ಹೇಳ್ತೇವೆ, ಅಂದರೆ 24 ಗಂಟೆ ಕವರ್ ಆಗಲಿಕ್ಕೆ. ಕೆಲವು ಆಂಟಿಬಯೋಟಿಕ್ಗಳು 8 ರಿಂದ 10 ಗಂಟೆವರೆಗೆ ಇರ್ತವೆ. ಅಂಥ ಆಂಟಿಬಯೋಟಿಕ್ಸ್ ಆದರೆ ನಾವು 3 ಸಲ ಕೊಡಿ ಅಂತ ಹೇಳ್ತೇವೆ. ಸೊ ಆ್ಯಂಟಿಬಯೋಟಿಕ್ಸ್ಗಳು, ಅದರ ಫ್ರೀಕ್ವೆನ್ಸಿ, ಎಷ್ಟು ಹೊತ್ತಿಗೊಮ್ಮೆ ಕೊಡಬೇಕು ಅಂತ ಹೇಳುವಂಥದ್ದು ಅದರ ಗುಣಲಕ್ಷಣದ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದು 8 ಗಂಟೆ ಇರುವಂಥ ಆ್ಯಂಟಿಬಯೋಟಿಕ್ಸ್ ಆದರೆ ದಿವಸಕ್ಕೆ 3 ಸಲ ಕೊಡಿ ಹೇಳ್ತೇವೆ. 12 ಗಂಟೆ ಅಂತಾದರೆ ದಿವಸಕ್ಕೆ 2 ಸಲ, ಅಥವಾ 24 ಗಂಟೆ ಇರ್ತದೆ ಅಂತಾದರೆ ದಿವಸಕ್ಕೆ 1 ಸಲ ಕೊಡಿ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗ್ತದೆ. ವೈದ್ಯರು 3 ಸಲ ಹೇಳಿದ್ದಾರೆ, ಆದರೆ ನಾನು ಒಂದೇ ಸಲ ತಗೊಳ್ಳೋದು ಅಂತ ಹೇಳುವಂಥದ್ದು ನೋಡ್ತೇವೆ. ಹಾಗೆ ತಗೊಂಡ್ರೆ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ. ಓಕೆ, ಇದರಿಂದ ಡಾಕ್ಟರ್ ಇನ್ನೂ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗುವ ಸಾಧ್ಯತೆ ಇರ್ತದ ಅಂತ ಡಾಕ್ಟರ್ ಹೇಳಿದ ಹಾಗೆ ನಾವು ತೆಗೆದುಕೊಳ್ಳದೆ ಇದ್ದರೆ? ನಾನು ಆಗಲೇ ಹೇಳಿದ ಹಾಗೆ, ಅದು ಈಗ ನೀವು ಡಾಕ್ಟರ್ಗಳು 3 ಸಲ ತೊಗೊಳ್ಬೇಕು ಅಂತ ಹೇಳಿರ್ತಾರೆ. ನೀವು ಒಂದೇ ಸಲ ತೊಗೊಂಡ್ರೆ ಅಂತ ಹೇಳಿದರೆ ಅದರದ್ದು ಇಫೆಕ್ಟ್ ಕೇವಲ 6 ರಿಂದ 8 ಗಂಟೆವರೆಗೆ ಮಾತ್ರ ಇರ್ತದೆ. ಸೊ 8 ಗಂಟೆ ನಂತರ ಉಳಿದಂತಹ ಟೈಮಲ್ಲಿ ಈ ಬ್ಯಾಕ್ಟೀರಿಯಾಗಳು ಮತ್ತೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಇನ್ಫೆಕ್ಷನ್ ಕಂಟ್ರೋಲ್ ಆಗದೇ ಇರ್ಬೋದು, ಮುಂದೆ ತೊಂದರೆಗಳು ಆಗಬಹುದು. ಹಾಗಾಗಿ ವೈದ್ಯರು ಹೇಗೆ ಹೇಳಿದ್ದಾರೆ ಹಾಗೆ ತಗೊಳ್ಳೋದು ಒಳ್ಳೆಯದು. ಓಕೆ, ಇನ್ನು ಟಿಬಿ ಏನು ಕಾಯಿಲೆ ಇರ್ತದೆ ಅದ್ರೂ ಆಂಟಿಬಯೋಟಿಕ್ಸ್ ಕೊಡುವ ಅವಶ್ಯಕತೆ ಇರ್ತದೆ? ಟಿಬಿಯು ಒಂದು ಥರದ ಬ್ಯಾಕ್ಟೀರಿಯಾದಿಂದ, ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳುವಂಥ ಒಂದು ಆರ್ಗ್ಯಾನಿಸಮಿಂದ ಬರುವಂಥದ್ದು, ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಸೊ ಅದಕ್ಕೆಯೂ ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಇಲ್ಲಿ ದಿವಸಕ್ಕೆ 1 ಸಲ ಕೊಡಬೇಕು, ಆದರೆ ಕೆಲವು ಸಲ 9 ತಿಂಗಳಿಂದ 12 ತಿಂಗಳವರೆಗೆ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಈ ಮೈಕೋಬ್ಯಾಕ್ಟೀರಿಯಾವನ್ನು ದೇಹದಿಂದ ನಿರ್ನಾಮ ಮಾಡೋದು ಭಾಳ ಕಷ್ಟ. ಹಾಗಾಗಿ 9 ರಿಂದ 12 ತಿಂಗಳವರೆಗೆ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಓಕೆ, ಇನ್ನು ಇದು ಸೋಂಕು ಆಗದ ಹಾಗೆ ಆಂಟಿಬಯೋಟಿಕ್ಸ್ನ ತೆಗೆದುಕೊಳ್ಳಬಹುದೇ ಅಂತ? ಸೋಂಕು ಆಗದ ಹಾಗೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡುಕೊಳ್ಳೋದು ಹೆಚ್ಚಿನ ಸಂದರ್ಭದಲ್ಲಿ ಪ್ರಯೋಜನ ಆಗುವುದಿಲ್ಲ. ಅಂದರೆ ಈಗ ಅವನಿಗೆ ನನ್ನ ತಮ್ಮನಿಗೆ ಜ್ವರ ಇತ್ತು, ಶೀತ ಇತ್ತು. ಸೊ ನಾನು ಸಹ ಅದೇ ಆ್ಯಂಟಿಬಯೋಟಿಕ್ ತೊಗೊಳ್ತೇನೆ, ನನಗೆ ಶೀತ ಜ್ವರ ಬರದ ಹಾಗೆ ತಡಿಬೋದು ಅಂತ ಹೇಳಿದರೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಕೆಲವು ಸಲ ಸಂದರ್ಭದಲ್ಲಿ ರಿಕರೆಂಟ್ ಇನ್ಫೆಕ್ಷನ್ಸ್, ಅಂದರೆ ಆಗಾಗ ತಿಂಗಳು ಬರುವಂಥ ಮೂತ್ರದಲ್ಲಿ ಕೆಲವು ಸಲ ತಿಂಗಳು ಇನ್ಫೆಕ್ಷನ್ ಆಗ್ತದೆ ಕೆಲವು ಮಕ್ಕಳಿಗೆ. ಮೂತ್ರನಾಳ ಅಥವಾ ಮೂತ್ರಕೋಶದಲ್ಲಿ ತೊಂದರೆ ಇರೋದ್ರಿಂದ ಈ ಥರ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಇನ್ಫೆಕ್ಷನ್ ಆಗದಾಗೆ ಡಾಕ್ಟರ್ಗಳು ದಿವಸಕ್ಕೆ 1 ಸಲ, ರಾತ್ರಿ ಮಾತ್ರ 1 ಹೊತ್ತು ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳುವಂಥದ್ದು ಇದೆ. ಇಲ್ಲ ಅಂತ ಹೇಳೋದಿಲ್ಲ, ಇದು ಮೂತ್ರದಲ್ಲಿ ಇನ್ಫೆಕ್ಷನ್ ಆಗದಾಗೆ ತಡೀತದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಕೆಮ್ಮು ಶೀತ ಬರದಾಗೆ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ಬರದ ಹಾಗೆ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗೆ ಕೆಲವರು ಅಂದರೆ ವೈದ್ಯರ ಸೂಚನೆ ಇಲ್ಲದೆ ಮೆಡಿಕಲ್ ಶಾಪ್ನಲ್ಲೆಲ್ಲ ತೆಗೆದುಕೊಳ್ತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ ತೆಗೆದುಕೊಳ್ಳುವಂಥದ್ದು, ಎಷ್ಟರ ಮಟ್ಟಿಗೆ ತಪ್ಪು? ಇದು ಡೇಂಜರಸ್, ಅಂದರೆ ಅದು ಅವರಿಗೂ ಡೇಂಜರಸ್ಸು ಮತ್ತು ಸಮುದಾಯಕ್ಕೂ ಡೇಂಜರಸ್ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ಒಂದು ನಾನು ಆಗಲೇ ಹೇಳಿದಾಗ 60 ರಿಂದ 70% ಕಾಯಿಲೆಗಳಿಗೆ ಆ್ಯಂಟಿಬಯೋಟಿಕ್ಸ್ ಬೇಕಾಗೋದಿಲ್ಲ. ಸೊ ವೈದ್ಯರು ನಿರ್ಧಾರ ಮಾಡ್ತಾರೆ. ನೀವೇ ನಿರ್ಧಾರ ಮಾಡಿ ತಗೊಂಡ್ರಿ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ತೊಂದರೆ ಆಗ್ಬೋದು ಮತ್ತು ಬೇರೆ ಕಡೆ ತೊಂದರೆ ಆಗ್ತದೆ. 2ನೇದು ಅಪ್ರಾಪ್ರಿಯೇಟ್ ಚಾಯ್ಸ್, ಡೋಸ್, ಡ್ಯೂರೇಷನ್. ಎಲ್ಲ ಕೆಮ್ಮು ಶೀತ ಕಫಗಳಿಗೆ ಒಂದೇ ಥರದ ಆ್ಯಂಟಿಬಯೋಟಿಕ್ ಆಗೋದಿಲ್ಲ. ಸೊ ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದೀರಿ ಅಂತ ಹೇಳ್ಕೊಂಡು ಈ ಸಲ ಸಹ ಅದೇ ಆ್ಯಂಟಿಬಯೋಟಿಕ್ಸ್ ತೊಗೊಂಡೋದ್ರೆ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ತಾಗದೇ ಇರ್ಬೋದು. 3ನೇದು ಅದು ಅಪ್ರಾಪ್ರಿಯೇಟ್ ಡೋಸ್, ಅಂದರೆ ಕೆಮ್ಮು ಶೀತ ಮೂಗಲ್ಲಿ ಇನ್ಫೆಕ್ಷನ್ ಇದ್ದಾನಂತಂದರೆ ನಾವು 5 ದಿವಸ ನಿಲ್ಲಿಸ್ತೇವೆ. ಆದರೆ ಗಂಟ್ಲು ಅಥವಾ ಕಿವಿನೋ ಅಂತ ಹೇಳಿದ್ರೆ 8 ರಿಂದ 10 ದಿವಸ, 14 ದಿವಸ ಕೊಡಬೇಕಾಗ್ತದೆ. ಸೊ ನೀವು ಬರೀ 3 ದಿವಸ 5 ದಿವಸದಲ್ಲಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ತೊಗೊಂಡು ನಿಲ್ಲಿಸಿದರೆ ಅದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ಗಳಿಗೆ ಕಾರಣ ಆಗ್ತದೆ. ಈ ಬ್ಯಾಕ್ಟೀರಿಯಾಗಳು ಬಹಳ ಬುದ್ಧಿವಂತ ಮೈಕ್ರೋ ಆರ್ಗನಿಸಮ್ಸ್. ಅವುಗಳು ಆ್ಯಂಟಿಬಯೋಟಿಕ್ಸ್ ಬೇಗ ರೆಸಿಸ್ಟೆನ್ಸ್ ಮಾಡ್ತದೆ. ಅಂದರೆ ರೆಸಿಸ್ಟ್ ಮಾಡಿತು ಅಂತಾದರೆ ನೀವು ನೆಕ್ಸ್ಟ್ ಟೈಮ್ ಅದೇ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ಅದಾಗೋದಿಲ್ಲ. ಆಗ ನಮಗೆ ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ನೀವಾಗಿ ತಗೊಳ್ಲಿಕ್ಕೆ ಹೋಗಬೇಡಿ, ವೈದ್ಯರ ಸಲಹೆ ಮೇಲೆ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಓಕೆ ಡಾಕ್ಟರ್, ಈಗ ಚಿಕ್ಕ ಮಕ್ಕಳಿಗೆ ಪದೇ ಪದೇ ಜ್ವರ, ಶೀತ ಮತ್ತು ಕೆಮ್ಮು ಬರ್ತಾ ಇರ್ತದೆ. ಯಾವ ಕಾರಣದಿಂದ ಬರ್ತದೆ ಡಾಕ್ಟರ್? ಅದಕ್ಕೆ ಹಲವಾರು ಕಾರಣಗಳಿದೆ. ಶೀತ, ಕೆಮ್ಮು, ಜ್ವರ ಬರಲಿಕ್ಕೆ ಒಮ್ಮೆ ಔಷಧಿ ತೆಗೆದುಕೊಂಡ್ರೆ ಗುಣ ಆಗುತ್ತೆ, ಮತ್ತೆ ಪುನಃ 1 ವಾರ ಬಿಟ್ಟು ಮತ್ತೆ ಬರ್ತದೆ, ಮತ್ತೆ ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭ ಬರ್ತದೆ. ಯಾಕೆ? ಹಲವಾರು ಕಾರಣಗಳಿರ್ತದೆ. ಮಕ್ಕಳಲ್ಲಿ ಕೆಲವು ಸಲ ಅಡಿನಾಯ್ಡ್ಸ್ ತೊಂದರೆ, ಟಾನ್ಸಿಲ್ಸ್ ತೊಂದರೆ ಇರ್ತದೆ, ಅಥವಾ ಆಸ್ತಮಾ ತೊಂದರೆ ಇರ್ತದೆ, ಅಥವಾ ಅಲರ್ಜಿಕ್ ರೈನೈಟಿಸ್ ಅಥವಾ ಈ ಅಲರ್ಜಿಯಿಂದ ಬರ್ತದೆ. ಈ ಥರದ್ದೆಲ್ಲ ಸಂದರ್ಭ, ಅಥವಾ ಆ್ಯಂಟಿಬಯೋಟಿಕ್ಸ್ ಕರೆಕ್ಟಾಗಿ ನಾವು ಒಂದು ವಾರ ಕೊಡಿ ಅಂತ ಹೇಳಿರ್ತೇವೆ ಅಥವಾ 5 ದಿವಸ ಕೊಡಿ ಅಂತ ಹೇಳಿರ್ತೇವೆ ಅವರು ಎರಡೇ ದಿವಸದಲ್ಲಿ ಜ್ವರ ಕಡಿಮೆ ಆಯ್ತು ಅಂತ ನಿಲ್ಲಿಸಿ ಬಿಡ್ತಾರೆ ಮತ್ತೆ 3 ದಿವಸದ ನೆಕ್ಸ್ಟ್ ಟೈಮ್ ಶೀತ ಕೆಮ್ಮು ಬರುವಾಗ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತದ್ದು ಈ ತರ ಕೆಲವು ಸಲ ರೆಸಿಸ್ಟೆನ್ಸ್ ಆರ್ಗಾನಿಸಮ್ಸ್ ಇರ್ತವೆ ಇವುಗಳನ್ನೆಲ್ಲ ನಾವು ಕರೆಕ್ಟ್ ಆಗಿ ದೇಹದಿಂದ ನಿರ್ನಾಮ ಮಾಡದಿದ್ರೆ ಮಕ್ಕಳಿಗೆ ಆಗಾಗ ಕೆಮ್ಮು ಶೀತ ಜ್ವರಗಳು ಬರುವಂತ ಸಾಧ್ಯತೆಗಳು ಇರ್ತವೆ Doctor, if you have jwara bandirtade iga naale avrige exam ide illa anta helidare illo bere kade ilige hoglikku untu urgent aagi hoglikide so aavaga eno doctor ra salahe illade ondu antibiotics na tegidukollu anta maneyaru kuda heltare and friends yaru kuda heltare so ig tegidukolಬಹುದಾ anta bahala olle prashne idu naan yaake heltare echina sandavadalli naavu vaidyaragiddaga namage heltare naale exam untu and antibiotic start madibedi naale namage allige hoglikku untu and antibiotic start madibedi anta heli nammana force martare ಇದು ತಪ್ಪು ಆಕ್ಚುಲಿ ಆಂಟಿಬಯೋಟಿಕ್ಸ್ ಬೇಕು ಬೇಡ ಅಂತ ಹೇಳುವಂತದ್ದು ಯಾವ ತರದ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಅದರ ಮೇಲೆ ಡಿಸೈಡ್ ಆಗಬೇಕು ಹೊರತು ನಾಳೆ ಎಕ್ಸಾಮ್ ಇದೆ ನಾಳೆ ಇದು ಟೂರ್ ಹೋಗಲಿಕ್ಕೆ ಇದೆ ಅಂತ ಹೇಳಿ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸಮಯದಲ್ಲಿ ಆಂಟಿಬಯೋಟಿಕ್ ಬೇಡ ಇರುತ್ತದೆ ಅಗತ್ಯ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ ಪ್ರಯೋಜನ ಇರೋದಿಲ್ಲ ಕೆಲವು ಸಲ ವೈರಲ್ ಇನ್ಫೆಕ್ಷನ್ ಅಲ್ಲಿ ನೀವು ಆಂಟಿಬಯೋಟಿಕ್ ಕೊಟ್ಟರು ಅದು 3 ದಿವಸ 4 ದಿವಸ ತಗೊಳ್ಳುತ್ತದೆ ಸೊ ಹಾಗಾಗಿ ನಾವು ಆಂಟಿಬಯೋಟಿಕ್ಸ್ ಕೊಟ್ಟದ್ರಿಂದ ಜ್ವರ ಏನು ಬೇಗ ಕಡಿಮೆ ಆಗೋದಿಲ್ಲ ಅದು ಅದರ ಕೋರ್ಸ್ ಅದರಷ್ಟಕ್ಕೆ ಹೋಗ್ತದೆ ಸೊ ಆಂಟಿಬಯೋಟಿಕ್ಸ್ ಅಗತ್ಯ ಇದ್ರೆ ಮಾತ್ರ ತಗೊಳ್ಳಬೇಕು ಹೊರತು ಎಕ್ಸಾಮ್ ಉಂಟು ಟೂರ್ ಹೋಗಲಿಕ್ಕೆ ಉಂಟು ಅಂತ ಆಂಟಿಬಯೋಟಿಕ್ಸ್ ತಗೊಳ್ಳಬಾರದು ಓಕೆ ನೀವು ನಿಮ್ಮ ಆಸ್ಪತ್ರೆಗೆ ಬಂದಾಗ ನೀವು ಏನು ಸಲಹೆಯನ್ನು ನೀಡ್ತೀರಾ ಈಗ ಪೇಷಂಟ್ ಗಳು ಬಂದಾಗ ಡಾಕ್ಟರ್ ಈ ಆಂಟಿಬಯೋಟಿಕ್ಸ್ ಬಗ್ಗೆ ಅದೇ ಆಂಟಿಬಯೋಟಿಕ್ಸ್ ಮೊದಲನೇದಾಗಿ ಅಗತ್ಯ ಇದ್ರೆ ಮಾತ್ರ ತಗೊಳ್ಳಿ ವೈದ್ಯರು ಹೇಳಿದಾಗೆ ತಗೊಳ್ಳಿ ವೈದ್ಯರು ಹೇಳಿದಷ್ಟು ದಿವಸ ತಗೊಳ್ಳಿ ವೈದ್ಯರು ಹೇಳಿದ ಡೋಸ್ ಅನ್ನು ತಗೊಳ್ಳಿ ಮತ್ತೆ ಕರೆಕ್ಟ್ ಆಗಿ ಅದನ್ನ ಪ್ರಿಸರ್ವ್ ಮಾಡೋಣ ಕೆಲವು ಸಲ ಕೆಲವು ಬ್ಯಾಕ್ಟೀರಿಯಾ ಇದನ್ನು ಆಂಟಿಬಯೋಟಿಕ್ಸ್ ಅನ್ನು ಫ್ರಿಜ್ ಅಲ್ಲಿ ಇಡಬೇಕಾಗುತ್ತದೆ ಅಂತ ಹೇಳಿ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಮಗು ಯಾವುದೇ ಮದ್ದನ್ನು ಕುಡಿದ ಅರ್ಧ ಗಂಟೆ ಒಳಗೆ ವಾಂತಿ ಮಾಡಿತು ಅಂತಂದರೆ ಡೋಸನ್ನು ರಿಪೀಟ್ ಮಾಡಬೇಕು ಮತ್ತು ಕಂಪ್ಲೀಟ್ ಕೋರ್ಸ್ ಆದಮೇಲೆ ಮತ್ತೊಂದು ಸಲ ಡಾಕ್ಟರ್ ಹತ್ರ ಹೋಗಿ ಇದು ಮಗುವಿಗೆ ಗುಣ ಆಗಿದೆ ಅಂತ ಹೇಳ್ಕೊಳ್ಳಿ ಕೆಲವು ಸಲ ವೈದ್ಯರು 7 ದಿವಸ ಆದಮೇಲೆ ಬನ್ನಿ ಒಂದು ಸಲ ತೋರಿಸ್ಕೊಂಡು ಹೋಗಿ 7 ದಿವಸ ಮದ್ದು ಕೊಟ್ಟು ಹೇಳ್ತಾರೆ ಬನ್ನಿ ತೋರಿಸ್ಕೊಂಡು ಹೋಗಿ ಅಂತ ಹೇಳೋದು ಅಂಥ ಸಂದರ್ಭದಲ್ಲಿ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಬನ್ನಿ ಯಾಕಂತ ಹೇಳಿದರೆ ಆ 7 ದಿವಸದಲ್ಲಿ ಮಗುವಿನ ಇನ್ಫೆಕ್ಷನ್ ಕಂಪ್ಲೀಟ್ ಆಗಿ ಗುಣ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು 3 ದಿವಸ ಕೊಟ್ಟರೆ ಸಾಕಾಗುತ್ತೆ ಆದರೆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ 7 ದಿವಸ ಕಡಿಮೆ ಆಗಿದೆ 180% ಕಡಿಮೆ ಆಗಿದೆ 20% ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಮತ್ತೆ 3-4 ದಿವಸದ ನಂತರ ಬ್ರೇಕ್ ಆಗಿ ಮತ್ತೆ 3-4 ದಿವಸದ ನಂತರ ಇನ್ನೂ ಕಡಿಮೆ ಆಗಲಿಲ್ಲ ಅಂತ ಬರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಮತ್ತೆ 7 ದಿವಸ ಇಲ್ಲ 10 ದಿವಸ ಕೊಡಬೇಕಾಗುತ್ತೆ ಸೊ 7 + 3 10 ದಿವಸದಲ್ಲಿ ನಿಲ್ಲಿಸಬಹುದಾದಂಥ ಮದ್ದನ್ನು 7 + 3 ದಿವಸ ಗ್ಯಾಪ್ + 7 ಅಥವಾ 3 10 ದಿವಸ ಮತ್ತೆ ಅಡಿಷನಲ್ ಕೊಡಬೇಕಾಗುತ್ತೆ ಸೊ ವೈದ್ಯರು 4 ದಿವಸದ ನಂತರ ಬರಬೇಕು ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಮತ್ತೆ ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಬರಬೇಕಾಗುತ್ತೆ ಸೊ ಇದೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ಪೇಷಂಟ್ಗಳಿಗೆ ಅಥವಾ ರೋಗಿಗಳಿಗೆ ಈ ವಿಷಯವನ್ನು ವಿಶದವಾಗಿ ಹೇಳ್ತೇವೆ ಹೆಚ್ಚಿನವರು ಫಾಲೋ ಮಾಡೋದಿಲ್ಲ ಅಂತ ಮಾಡಲಿಕ್ಕಾಗೋದು ಓಕೆ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜನ್ನು ಹೇಳೋದಿದ್ರೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾಂ ಒಂದು ಆಂಟಿಬಯೋಟಿಕ್ಸ್ ಯೂಸ್ ಮಾಡಬೇಕಾದ್ರೆ ಅದನ್ನು ಉಪಯೋಗ ಮಾಡಿಕೊಳ್ಬೇಕಾದ್ರೆ ಅಪ್ರಾಪ್ರಿಯೇಟ್ ಚಾಯ್ಸ್ ಅಪ್ರಾಪ್ರಿಯೇಟ್ ಡೋಸ್ ಅಪ್ರಾಪ್ರಿಯೇಟ್ ಡ್ಯೂರೇಷನ್ ಕರೆಕ್ಟ್ ಆಗಿದೆ ಇದು ಈ ಕಾಯಿಲೆಗೆ ಈ ಶೀತ ಕೆಮ್ಮಿಗೆ ಇದೆ ಆ್ಯಂಟಿಬಯೋಟಿಕ್ಸ್ ಎನ್ನುವುದನ್ನು ವೈದ್ಯರಿಂದ ಪರಿಶೀಲಿಸಿ ಮಾಡಿಕೊಳ್ಳಿ ಎರಡನೇದು ಡೋಸ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಬೇಕು ಡ್ಯೂರೇಷನ್ ಕರೆಕ್ಟ್ ಇದೆಯಾ ಅಂತ ಇದನ್ನು ಮೂರನ್ನು ಕರೆಕ್ಟಾಗಿ ನೀವು ವೈದ್ಯರಿಂದ ಖಚಿತಪಡಿಸಿಕೊಂಡು ಟ್ರೀಟ್ಮೆಂಟ್ ಮಾಡಿಕೊಳ್ಳಿ ಎರಡನೇದು ಯಾವುದೇ ಕಾರಣಕ್ಕೂ ಓವರ್ ದ ಕೌಂಟರ್ ಮೆಡಿಕಲ್ ಶಾಪಿಗೆ ಹೋಗಿ ವೈದ್ಯರ ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೂ ತೊಂದರೆ ಕಮ್ಯುನಿಟಿಗೂ ತೊಂದರೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು 2 ಇಂಪಾರ್ಟೆಂಟ್ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡಬೇಕು ಮಕ್ಕಳಲ್ಲಿ ಯೂಸ್ ಮಾಡಬೇಕಾದ್ರೆ ಡಾಕ್ಟ್ರ್ ಹೇಳಿದ ಹಾಗೆ ಹೇಳಿದಷ್ಟು ದಿವಸ ಹೇಳಿದ ಹಾಗೆ ಹೇಳಿದ ಪ್ರಿಪರೇಷನನ್ನು ಕೊಟ್ಟು ಮಕ್ಕಳ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಅಂತ ಹೇಳಿ ಓಕೆ ತುಂಬ ಒಂದು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀವು ನಮಗೆ ನೀಡಿದ್ದೀರಾ ಹಾಗೆ ವೀಕ್ಷಕರಿಗೂ ಕೂಡ ನೀಡಿದ್ದೀರಾ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ಸ್ ಚಿಕಿತ್ಸೆಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ವಿ ಹಾಗೆ ಡಾಕ್ಟರ್ ಸುನೀಲ್ ಅವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜೀವ 24x7